ಅಭ್ಯಾಸ ಟೂ ಪಾಯಿಂಟ್ ಫೈವ್ ನಲ್ಲಿ ನೀವು ಲಂಬಕೋನ ತ್ರಿಭುಜಗಳ ಬಗ್ಗೆ ಅಧ್ಯಯನ ಮಾಡಬೇಕಾಗ್ತದೆ ಹಾಗಾದ್ರೆ ಇದರಲ್ಲಿ ಕೊಟ್ಟಿರಂತ ಚಿತ್ರದಲ್ಲಿ ಲಂಬಕೋನ ತ್ರಿಭುಜ ಇದರಲ್ಲಿ ಇದು ಲಂಬಕೋನ ತ್ರಿಭುಜ ಏಕೆಂದ್ರೆ ಇದರಲ್ಲಿ ಕೋನ ಬಿ ಏನಿದೆ ನೈಂಟಿ ಡಿಗ್ರಿ ಇದೆ ಆದ್ದರಿಂದ ಇದು ಲಂಬಕೋನ ತ್ರಿಭುಜ ಹಾಗಾದ್ರೆ ಕೊಟ್ಟಂತ ಈ ಸೆಂಟೆನ್ಸ್ ಏನ್ ಹೇಳ್ತದೆ ಅಂದ್ರೆ ಈ ವಾಕ್ಯದ ಅರ್ಥ ಏನಂದ್ರೆ ಒಂದು ಲಂಬಕೋನ ತ್ರಿಭುಜದಲ್ಲಿ ಇದು ಒಂದು ಲಂಬಕೋನ ತ್ರಿಭುಜ ಕೋನ ಬಿ ನೈಂಟಿ ಡಿಗ್ರಿ ಇದೆ ಈ ಲಂಬಕೋನ ತ್ರಿಭುಜದಲ್ಲಿ ಲಂಬಕೋನ ಶೃಂಗದಿಂದ ಹಂಗಂದ್ರೆ ಕೋನ ಬಿ ಏನಿದೆ ಒಂದು ಲಂಬಕೋನ ಶೃಂಗ ಈ ಶೃಂಗದಿಂದ ವಿಕರಣ ನೋಡ್ರಿ ಎ ಸಿ ಅನ್ನೋದು ವಿಕರಣ ಹಾಗಾದ್ರೆ ಈಗ ಒಂದು ವೇಳೆ ಲಂಬಕೋನ ತ್ರಿಭುಜ ಈ ರೀತಿ ಇದೆ ಅಂದ್ರೆ ಅತ್ಯಂತ ದೊಡ್ಡ ಭಾವಗೆ ಏನಂತ ನಾವು ಅಂತ ಕರಿತೇವೆ ಹಾಗಾದ್ರೆ ಲಂಬಕೋನ ಶೃಂಗದಿಂದ ಇದು ಒಂದು ಲಂಬಕೋನ ಶೃಂಗ ಬಿ ಅನ್ನೋದು ಲಂಬಕೋನ ಶೃಂಗ ಈ ಲಂಬಕೋನ ಶೃಂಗದಿಂದ ಈ ಎಸಿ ಎಂಬ ವಿಕರಣಕ್ಕೆ ವಿಕರಣ ಯಾವುದು ಎ ಸಿ ಈ ವಿಕರಣ ಎ ಸಿ ಎಂಬ ವಿಕರಣಕ್ಕೆ ಆ ಹೇಳದ ಲಂಬವು ಏನ್ ಮಾಡ್ತೈತೆ ಅಂದ್ರೆ ಈ ಲಂಬ ಏನ್ ಮಾಡ್ತೈತಿ ಎರಡು ತ್ರಿಭುಜಗಳನ್ನ ನಿಭಾಯಿಸುತ್ತೆ ಒಂದು ಎ ಡಿ ಬಿ ಇನ್ನೊಂದು ಯಾವುದು ಸಿ ಡಿ ಬಿ ಅಂದ್ರೆ ನೋಡಿ ಇಲ್ಲಿ ಲಂಬ ಹೇಳೋದಂದ್ರೆ ಒಂದೇ ತ್ರಿಭುಜದಲ್ಲಿ ಎರಡು ತ್ರಿಭುಜಗಳು ಉಂಟಾಗ್ತಾವೆ ಎ ಮತ್ತೆ ಸಿ ಈಗ ವಿಭಾಗಿಸುವ ಈ ತ್ರಿಭುಜಗಳು ಅಂದ್ರೆ ಯಾವ ಎ ಡಿ ಬಿ ಮತ್ತು ಸಿಡಿ ಬಿಗಳು ಇವೇನಾಗ್ತವೆ ಅಂದ್ರೆ ಸಂರೂಪ ತ್ರಿಭುಜಗಳು ಆಗ್ತವೆ ಹಂಗಂದ್ರೆ ಈ ವಾಕ್ಯದ ಅರ್ಥ ಹಂಗಂದ್ರೆ ಇದು ಅಂದ್ರೆ ಮೊದಲನೇದಾಗಿ ನಾವೇನ್ ಮಾಡೋ ವಿಭಾಗಿಸುವ ತ್ರಿಭುಜಗಳನ್ನ ಬರೆದುಕೊಳ್ಳೋಣ ಹಂಗಂದ್ರೆ ಯಾವ ವಿಭಾಗಿಸುವ ತ್ರಿಭುಜ ಮನೆ ಮೊದಲನೇದಾಗಿ ತ್ರಿಭುಜ ಎ ಡಿ ಬಿ ಈ ಲಂಬ ಈ ಲಂಬದಿಂದ ವಿಕರಣಕ್ಕೆ ಹೇಳಿದ ಲಂಬದಿಂದ ಮನೆ ಮೊದಲನೇ ತ್ರಿಭುಜ ಯಾವ್ದು ಎ ಡಿ ಬಿ ನಂತರ ನಾವು ಇನ್ನೊಂದು ತ್ರಿಭುಜ ಯಾವ್ದು ತೆಗೆದುಕೊಳ್ಳೋಣ ಅಂದ್ರೆ ಆ ಮೊದಲ ಪೂರ್ವದಲ್ಲಿ ಇದ್ದಂತ ತ್ರಿಭುಜ ಯಾವುದು ಎ ಬಿ ಸಿ ತ್ರಿಭುಜ ಎ ಬಿ ಸಿ ಈ ಎರಡು ತ್ರಿಭುಜದಲ್ಲಿ ಸಾಮ್ಯಥ್ಯಗಳನ್ನು ನಾವೇನ್ ಮಾಡ್ಕೊ ಆಗ್ತದೆ ಇಲ್ಲಿ ಚೆಕ್ ಮಾಡ್ಕೊಳ್ತದೆ ಮೊದಲನೇ ಸಾಮತೆ ಏನಂದ್ರೆ ತ್ರಿಭುಜ ಅಹ್ ಎ ಡಿ ಬಿ ಅಲ್ಲಿ ಮತ್ತೆ ಎ ಬಿ ಸಿ ಯಲ್ಲಿ ಸಾಮಾನ್ಯವಾಗಿರುವುದೇನು ಈ ಕೋನ ಎ ಹಂಗಂದ್ರೆ ಈ ಕೋನ ಎ ಈಕ್ವಲ್ ಟು ಕೋನ ಎ ರೀಸನ್ ಏನ್ ಬರೀಬೇಕು ಅದಕ್ಕೆ ಇದೇನಿದು ಸಾಮಾನ್ಯ ಕೋನವಾಗಿದೆ ನಂತರ ಈ ಒಂದು ಕೋನ ಸಮ ನೋಡ್ರಿ ಎ ಡಿ ಬಿ ಅಲ್ಲಿ ಕೋನ ಡಿ ಎಷ್ಟಿದೆ ನೈಂಟಿ ಡಿಗ್ರಿ ಐತೆ ಕೋನ ಡಿ ಎಷ್ಟೈತಿ ನೈಂಟಿ ಡಿಗ್ರಿ ಐತೆ ಮತ್ತೆ ಅದೇ ರೀತಿ ಕೋನ ಎ ಬಿ ಸಿ ಅಲ್ಲಿ ಕೋನ ಬಿ ಏನೈತೆ ನೈಂಟಿ ಡಿಗ್ರಿ ಇದೆ ಆದ್ರಿಂದ ಇನ್ನೊಂದು ಕೋನ ಇಲ್ಲಿ ಸಮ ಆಯಿತು ಅಂದ್ರೆ ಯಾವ್ದದು ಕೋನ ಎ ಡಿ ಬಿ ನೈಂಟಿ ಡಿಗ್ರಿ ಇದೆ ಅದೇ ರೀತಿ ಯಾವ್ದು ನೈಂಟಿ ಡಿಗ್ರಿ ಇದೆ ಸಿ ಎಷ್ಟಿದೆ ನೈಂಟಿ ಡಿಗ್ರಿ ಅಂದ್ರೆ ಎರಡು ಕೋನಗಳು ಎರಡು ಕೋಣಗಳು ಸಾಮಾನ್ಯ ಕೋಣ ಒಂದು ಇನ್ನೊಂದು ನೈಂಟಿ ಡಿಗ್ರಿ ಎರಡು ಕೋಣಗಳು ಸಮ ಆಯ್ತಂದ್ರೆ ಕೋಕೋ ನಿರ್ಧಾರಕ ಗುಣದಿಂದ ನಾವೇನ್ ಹೇಳ್ಬಹುದು ಕೋಕೋ ನಿರ್ಧಾರಕ ಗುಣದಿಂದ ನಾವೇನು ಹೇಳ್ಬೋದು ತ್ರಿಭುಜ ಎ ಡಿ ಬಿ ಸಮರೂಪ ತ್ರಿಭುಜ ಎ ಬಿ ಸಿ ಅಂತ ನಾವೇನ್ ಮಾಡಬಹುದು ಹೇಳ್ಬೋದು ಇದಕ್ಕೆ ಸಮೀಕರಣ ಒಂದಂತ ತೆಗೆದುಕೊಳ್ಳಿ ನಂತರ ನಾವೇನ್ ಮಾಡೋಣ ಇನ್ನೊಂದು ವಿಭಾಗಿಸಿದ ತ್ರಿಭುಜ ಯಾವ್ದಿದೆ ಬಿ ಡಿ ಸಿ ಇದೆ ಯಾವುದು ತ್ರಿಭುಜ ತ್ರಿಭುಜ ಬಿ ಡಿ ಸಿ ನಂತರ ಪೂರ್ವದಲ್ಲಿ ಇದ್ದಂತ ದೊಡ್ಡ ತ್ರಿಭುಜ ಯಾವುದು ತ್ರಿಭುಜ ಎ ಬಿ ಸಿ ಇದರಲ್ಲಿ ನಾವು ಸಾಮ್ಯತೆಗಳನ್ನು ಚೆಕ್ ಮಾಡಬಹುದು ಸಾಮರ್ಥ್ಯಗಳನ್ನ ಚೆಕ್ ಮಾಡಿದಾಗ ಹಂಗಂದ್ರೆ ಇದರಲ್ಲಿ ಸೇಮ್ ಬಿ ಡಿ ಸಿ ಮತ್ತು ಎ ಬಿ ಸಿ ಅಲ್ಲಿ ಸಾಮಾನ್ಯವಾಗಿರೋ ಯಾವುದು ಸಿ ನೋಡ್ರಿ ಬಿ ಡಿ ಸಿ ಯಲ್ಲೂ ಸಿ ಇದೆ ಮತ್ತು ಎ ಬಿ ಸಿ ಯಲ್ಲೂ ಸಿ ಇದೆ ಹಂಗಂದ್ರೆ ನಾವೇನ್ ಬರೀ ಡೈರೆಕ್ಟ್ ಆಗಿ ಸಿ ಈಸ್ ಈಕ್ವಲ್ ಟು ಸಿ ಹಾಗಾದ್ರೆ ಯಾವ ಕೋನ ಇದು ಸಾಮಾನ್ಯ ಸಾಮಾನ್ಯ ಕೋನ ನಂತರ ನಂತರ ಬರುವಂತದ್ದು ಏನಂದ್ರೆ ಇದರಲ್ಲಿ ಮತ್ತೆ ಎ ಬಿ ಸಿ ಅಲ್ಲಿ ನೈಂಟಿ ಡಿಗ್ರಿ ಇದೆ ಮತ್ತು ಬಿ ಡಿ ಸಿ ಅಲ್ಲಿ ಏನಿದೆ ನೈಂಟಿ ಡಿಗ್ರಿ ಇದೆ ಹಾಗಾದ್ರೆ ಒಂದೇದಾಗಿ ಕೋನ ಬಿ ಡಿ ಸಿ ಕೋನ ಬಿ ಡಿ ಸಿ ಇದು ನೈಂಟಿ ಡಿಗ್ರಿ ಇದೆ ಮತ್ತೆ ಇದರಲ್ಲಿ ನೈಂಟಿ ಡಿಗ್ರಿ ಅದು ಎ ಬಿ ಸಿಂಗ್ರೆ ಎರಡು ಕೋನಗಳು ಸಮ ಆಯ್ತು ಅಂದ್ರೆ ನಾವೇನ್ ಬರ್ಬೋದು ಇದರಲ್ಲೂ ಕೋ ಕೋ ನಿರ್ಧಾರಕ ಗುಣದಿಂದ ಈ ತ್ರಿಭುಜ ಬಿ ಡಿ ಸಿ ಸಮರೂಪ ತ್ರಿಭುಜ ಎ ಬಿ ಸಿ ಅಂತ ಬರುವುದು ಸಮೀಕರಣ ಎರಡು ನೀವೀಗ ಸಮೀಕರಣ ಒಂದು ಮತ್ತು ಸಮೀಕರಣ ಎರಡನ್ನು ನೋಡಿದಾಗ ಇದರಲ್ಲಿ ಎ ಬಿ ಸಿ ಎಡಿ ಸಮರೂಪ ಇದೆ ಇದರಲ್ಲಿ ಎ ಬಿ ಸಿ ಬಿ ಡಿ ಸಿಗ್ ಸಮರೂಪ ಇದೆ ಹಾಗಾದ್ರೆ ನಾವೇನ್ ಬರಿಬೋದಂದ್ರೆ ಸಮೀಕರಣ ಒಂದು ಮತ್ತು ಎರಡರಿಂದ ನಾವೇನ್ ಮಾಡ್ಬೋದು ಅಂದ್ರೆ ತ್ರಿಭುಜ ಎ ಬಿ ಸಿ ತ್ರಿಭುಜ ಎ ಬಿ ಸಿ ಸಮರೂಪ ಇದೆ ಅದಕ್ಕೆ ತ್ರಿಭುಜ ಎ ಡಿ ಬಿ ಅದೇ ರೀತಿ ತ್ರಿಭುಜ ಎ ಬಿ ಸಿ ಎ ಡಿ ಸಮರೂಪ ಇದ್ರೆ ಅದೇ ಎ ಬಿ ಸಿ ತ್ರಿಭುಜ ಮತ್ತೆದಕ್ಕೆ ಸಮರೂಪ ಇದೆ ಬಿ ತ್ರಿಭುಜ ಬಿ ಡಿ ಸಿಗು ಏನಿದೆ ಸಮರೂಪ ಇದೆ ಹಾಗಂದ್ರೆ ಈ ವಾಕ್ಯದ ಏನ್ ಹೇಳ್ತೈತೆ ಅಂದ್ರೆ ಈ ಒಂದು ಎ ಬಿ ಸಿ ಅಲ್ಲಿ ಎಳೆದ ಒಂದು ಲಂಬ ಬಿಡಿ ಎಂಬ ಲಂಬ ವಿಕರಣಕ್ಕೆ ಎಳೆದ ಲಂಬವು ವಿಭಾಗಿಸುವ ಏನು ಎರಡು ತ್ರಿಭುಜ ಇರ್ತವಲ್ಲ ಒಂದಕ್ಕೊಂದು ಏನಿರ್ತಾವ ಸಮರೂಪ ಇರ್ತವೆ ಎ ಬಿ ಸಿ ಸಮರೂಪ ಡಿ ಬಿ ಎಡಿ ಬಿ ಸಮರೂಪ ಬಿ ಡಿ ಸಿ ಆಗ್ತದೆ ಹಂಗಂದ್ರೆ ಮೂರು ತ್ರಿಭುಜಗಳು ಏನಿರ್ತಾವೆ ಸಮರೂಪ ತ್ರಿಭುಜಗಳಾಗುತ್ತವೆ ಇದು ಇದು ಮೊದಲೇ ಏನಾಗ ಏನಾಗಿದೆ ಅಂಶವಾಗಿದೆ ನಂತರ ಬರುವಂತದ್ದು ಈ ಅಂಶದ ಮೇಲೆ ಕೆಲವು ಪ್ರಾಬ್ಲಮ್ಸ್ ಗಳನ್ನ ನೀವು ಏನ್ ಮಾಡಬೇಕಾದ ಇಲ್ಲಿ ಬಿಡಿಸ್ಬೇಕಾಗ್ತದೆ ಯಾವ ರೀತಿ ಬರ್ತಾವೆ ಅಂದ್ರೆ ಸಮಸ್ಯೆಗಳು ನಿಮಗೆ ಉದಾಹರಣೆ ಒಂದು ಕೊಟ್ಟಿರುವ ಚಿತ್ರದಲ್ಲಿ ಎ ಸಿ ಬಿ ನೈಂಟಿ ಡಿಗ್ರಿ ಇದೆ ಅಂದ್ರೆ ಎ ಸಿ ಬಿ ಇದೆಷ್ಟಿದೆ ತೊಂಬತ್ತು ಡಿಗ್ರಿ ಇದೆ ನಂತರ ಸಿ ಡಿಯು ಲಂಬವಾಗಿದೆ ಎ ಬಿ ಗೆ ನೋಡ್ರಿ ಈ ಸಿ ಡಿ ಎಂಬ ಬಾಹು ಏನಾಗಿದೆ ಲಂಬವಾಗಿದೆ ನಾವೇನು ಸಾಧಿಸಬೇಕು ಬಿ ಸಿ ಸ್ಕ್ವೇರ್ ಡಿವೈಡೆಡ್ ಬೈ ಎ ಸಿ ಸ್ವೇರ್ ಇಸ್ ಈಕ್ವಲ್ ಟು ಬಿ ಡಿವೈಡ್ ಬೈ ಡಿ ಈಗ ಇದನ್ನ ಸಾಧಿಸಬೇಕಂದ್ರೆ ನಾವು ಸಾಮಾನ್ಯವಾಗಿ ಏನ್ ಮಾಡೋಣ ಈ ತ್ರಿಭುಜಗಳನ್ನು ತೆಗೆದುಕೊಳ್ಳೋಣ ಮೊದಲೇದಾಗಿ ಯಾವ್ಯಾವ ತ್ರಿಭುಜ ತಗೋ ತೆಗೆದುಕೊಳ್ಳೋಣ ಅಂದ್ರೆ ಅತ್ಯಂತ ದೊಡ್ಡ ತ್ರಿಭುಜ ಯಾವುದು ತ್ರಿಭುಜ ಆ ಎ ಸಿ ಬಿ ನಂತರ ಈ ಈ ರೀತಿ ಈ ಕಡೆ ಬರುವಂತಹ ಲಂಬಕೋನ ತ್ರಿಭುಜ ಯಾವುದು ಇದು ಲಂಬಕೋನ ತ್ರಿಭುಜ ಇದು ನೈಂಟಿ ಡಿಗ್ರಿ ಇದೆ ಲಂಬವಾಗಿದೆ ಅಂದ್ರೆ ನೈಂಟಿ ಡಿಗ್ರಿ ಇರ್ತದೆ ಎ ಸಿ ಬಿ ನಂತರ ಇನ್ನೊಂದು ಬರುದ್ದು ತ್ರಿಭುಜ ಆ ತ್ರಿಭುಜ ಯಾವ್ದು ಬರ್ತದೆ ಇ ಡಿ ಸಿ ಬರ್ತದೆ ಎ ಡಿ ಸಿ ಇವು ಎರಡು ಸಮರೂಪ ಆಗಿದೆ ಅಂತ ನಾವು ಹಿಂದಿನ ಇದರಲ್ಲಿ ಏನು ಮಾಡಿದ್ವಿ ಈಗಾಗಲೇ ಅರ್ಥ ಮಾಡ್ಕೊಂಡು ಇದು ಸಮರೂಪಗಳು ಇರ್ತವೆ ಹಂಗಂದ್ರೆ ತ್ರಿಭುಜ ಎ ಸಿ ಬಿ ಸಮರೂಪ ಯಾವುದು ತ್ರಿಭುಜ ಎ ಡಿ ಸಿ ಇವು ಸಮರೂಪಗಳಾದಾಗ ನಾವೇನು ಬರ್ಕೋಬೋದು ಅಂದರೆ ಡೈರೆಕ್ಟಾಗಿ ನೋಡಲಿ ಎ ಸಿ ಬೈ ಎ ಸಿ ಬೈ ಎ ಡಿ ಅದೇ ರೀತಿ ನಾವೇನು ಬರ್ಕೋಬೋದು ಎ ಬಿ ಬೈ ಎ ಸಿ ಅದೇ ರೀತಿ ಬಿ ಸಿ ಬೈ ಡಿ ಸಿ ಅಂತ ಬರ್ಕೋಬೋದು ಈಗ ನಾವೇನು ಮಾಡಬೇಕು ಇದನ್ನ ನಮ್ಗೆ ಫೈನಲ್ ಆಗಿದೆ ಆನ್ಸರ್ ಬರ್ಬೇಕು ಹಾಗಾದ್ರೆ ಇದರಲ್ಲಿ ಏನಿದೆ ಬಿ ಸಿ ಸ್ಕ್ವೇರ್ ಇದೆ ಅಥವಾ ಎ ಸಿ ಸ್ಕ್ವೇರ್ ಇದೆ ಎಲ್ ಎಚ್ ಎಸ್ನಲ್ಲಿ ಬಿ ಸಿ ಸ್ಕೋರ್ ಅಥವಾ ಎ ಸಿ ಸ್ಕೋರ್ ಯಾವಾಗ ಬರ್ತೈತೆ ಅಂದ್ರೆ ನಾವು ಇದರಲ್ಲಿ ಏನ್ ಮಾಡುದು ಎ ಸಿ ಡಬಲ್ ಇರೋದು ಅಥವಾ ಬಿ ಸಿ ಡಬಲ್ ಇರೋದು ನೋಡಬೇಕು ಹಂಗಂದ್ರೆ ಯಾವ ಎರಡು ಇದರಲ್ಲಿ ಎ ಸಿ ಡಬಲ್ ಇದೆ ನೋಡಲಿ ಎ ಸಿ ಬೈ ಎಡಿ ನು ಎ ಸಿ ಇದೆ ಮತ್ತೆ ಎ ಬಿ ಬೈ ಎಸಿನಲ್ಲಿ ಏನಿದೆ ಎ ಸಿ ಇದೆ ನಾವು ಇದನ್ನ ಮಾತ್ರ ಇದು ಎರಡು ಅಂಶಗಳನ್ನು ಮಾತ್ರ ತೆಗೆದುಕೊಳ್ಬೇಕು ತೆಗೆದುಕೊಂಡಾಗ ಏನಾಗ್ತೈತೆ ಅಂದ್ರೆ ಅದು ಎ ಸಿ ಬೈ ಎಡಿ ಇಸ್ ಈಕ್ವಲ್ ಟು ಎ ಬಿ ಬೈ ಎ ಸಿ ಇದನ್ನ ಯಾಕೆ ತೆಗೆದುಕೊಂಡು ಅಂದ್ರೆ ಇದರಲ್ಲೂ ಎ ಸಿ ಇದೆ ಇದರಲ್ಲಿ ಎ ಸಿ ಇದೆ ನಾವು ಒರೇ ಗುಣಾಕಾರ ಮಾಡಿದಾಗ ನಮ್ಗೆ ಏನಾಗುತ್ತೆ ಎ ಸಿ ಇಂಟು ಎ ಸಿ ಅನ್ ಸಿಗ್ತೈತೆ ನಮ್ಗೆ ಎ ಸಿ ಸ್ಕೋರ್ ಸಿಗ್ತದೆ ವೇಳೆ ಬಿ ಸಿ ಡಬಲ್ ಅದನ್ನ ಅಂದ್ರೆದ ಆದ್ರೆ ಬಿ ಸಿ ಐತೆ ಇದರಲ್ಲಿ ಇದೆ ಬಿ ಸಿ ಒಂದೇ ಆದ್ರೆ ಎ ಸಿ ಅನ್ನೋದು ಎರಡು ಅದಕ್ಕೆ ಎರಡು ಅಂಶಗಳನ್ನ ಮಾತ್ರ ತೆಗೆದುಕೊಂಡಿದ್ವಿ ಒಂದು ಎ ಸಿ ಬೈ ಎಡಿ ಇನ್ನೊಂದು ಎ ಬಿ ಬೈ ಎ ಸಿ ಅವಾಗ ಎಂಟು ಎ ಸಿ ಏನಾಗ್ತದೆ ಒರೆ ಗುಣಾಕಾರ ಮಾಡಿದಾಗ ಎ ಸಿ ಸ್ಕೋರ್ ಆಗ್ತದೆ ಅದೇ ರೀತಿ ಇದು ಈ ಕಡೆ ಗುಣ ಒರೆ ಗುಣಾಕಾರ ಮಾಡಿದಾಗ ಎಡಿ ಇಂಟು ಎ ಬಿ ಇದು ಸಮೀಕರಣ ಒಂದು ಅದೇ ರೀತಿ ನಾವೇನ್ ಮಾಡಿದ್ವಿ ತ್ರಿಭುಜ ಎ ಸಿ ಬಿ ಮತ್ತು ಎ ಡಿ ಸಿ ಅನ್ನ ತೆಗೆದುಕೊಂಡು ನಂತರ ಈಗ ಏನ್ ಮಾಡೋಣ ತ್ರಿಭುಜ ಎ ಸಿ ಬಿ ಈ ರೀತಿ ಈ ಕಡೆ ಬರುವಂತ ತ್ರಿಭುಜ ಯಾವುದು ತ್ರಿಭುಜ ಆ ಮತ್ತು ತ್ರಿಭುಜ ಸಾಮಾನ್ಯವಾಗಿ ಇನ್ನೊಂದು ತ್ರಿಭುಜ ತಗೊಂಡು ನಾವು ಡಿ ಬಿ ತೆಗೆದುಕೊಳ್ಳೋಣ ಸಿ ಡಿ ಇದರಲ್ಲಿ ಇದು ನಿಮ್ಗೆ ಗೊತ್ತಿದೆ ಇದು ಈಗಾಗಲೇ ತ್ರಿಭುಜಗಳು ಆಗಿವೆ ಆಗ್ಯಾವಂತ ನಾವು ಹಿಂದಿನ ಇದರಲ್ಲಿ ನೋಡಿದೀವಿ ತ್ರಿಭುಜ ಎ ಸಿ ಬಿ ಸಮರೂಪ ತ್ರಿಭುಜ ಸಿಡಿ ಬಿ ಇವು ಸಮರೂಪ ತ್ರಿಭುಜಗಳು ಆದಾಗ ನಾವೇನಂತ ಬರೀಬಹುದು ಅಂದ್ರೆ ಏನಂತ ಬರಿಬಹುದಂದ್ರೆ ಎ ಸಿ ಬೈ ಸಿ ಡಿ ಅದೇ ರೀತಿ ಎ ಬಿ ಬೈ ಸಿ ಬಿ ಅದೇ ರೀತಿ ಸಿ ಬಿ ಬೈ ಡಿ ಬಿ ರೀತಿ ತೆಗೆದುಕೊಂಡಾಗ ನಮಗೆ ನಾವು ಫೈನಲ್ ಆಗಿ ಈಗಾಗಲೇ ನಾವು ಎ ಸಿ ಎ ಸಿ ತಂದಿದ್ದೇವೆ ನಾನು ಇನ್ನೊಂದು ಏನು ಬಿ ಸಿ ಸ್ಕ್ವರ್ ಹಾಗಾದ್ರೆ ಇದರಲ್ಲಿ ಬಿ ಸಿ ಡಬಲ್ ಇದೆ ನೋಡ್ರಿ ಇದರಲ್ಲೂ ಬಿ ಸಿ ಇದೆ ಸಿ ಬಿ ಅಂದ್ರೆ ಒಂದೇ ಬಿ ಸಿ ಅಂದ್ರೆ ಒಂದೇ ಇದರಲ್ಲೂ ಬಿ ಸಿ ಇದೆ ಹಾಗಾದ್ರೆ ಇದನ್ನ ನಾವು ಇದನ್ನಷ್ಟೇ ಈ ಎರಡು ಭಾಗಗಳನ್ನ ಕೊನೆಯಲ್ಲಿರೋ ಎರಡು ಭಾಗಗಳನ್ನು ಮಾತ್ರ ನಾವು ತೆಗೆದುಕೊಳ್ತೇವೆ ಆವಾಗ ತೆಗೆದುಕೊಂಡಾಗ ಏನಾಗ್ತದೆ ಅಂದ್ರೆ ಅದು ಎ ಬಿ ಬಾಯ್ ಸಿ ಬಿ ರೀತಿ ಬ್ರೇನ ಬಿ ಸಿ ಅದೇ ರೀತಿ ಸಿ ಬಿರೋಣ ಬಿ ಸಿ ಡಿವೈಡೆಡ್ ಬೈ ಡಿ ಬಿ ರೀತಿ ತೆಗೆದುಕೊಂಡಾಗ ಈ ಒರೇ ಗುಣಾಕಾರ ಮಾಡಿದಾಗ ಬಿ ಸಿ ಇಂಟು ಬಿ ಸಿ ಏನಾಗ್ತದೆ ಬಿ ಸಿ ಸ್ಕ್ವೇರ್ ಅದೇ ರೀತಿ ಎ ಬಿ ಇಂಟು ಡಿ ಬಿಗ ನಮ್ ನೋಡ್ರಿ ಇದರಲ್ಲಿ ಎ ಸಿ ಸ್ಕ್ವೇರ್ ಸಿಕ್ಕಿದೆ ಮತ್ತೆ ಇದರಲ್ಲಿ ಏನು ಸಿಕ್ತು ಬಿ ಸಿ ಸ್ಕ್ವೇರ್ ಸಿಗ್ತದೆ ಸಮೀಕರಣ ಎರಡು ಅನ್ರಿ ಈಗ ನಾವೇನು ಮಾಡೋಣ ಸಮೀಕರಣ ಒಂದು ಡಿವೈಡೆಡ್ ಬೈ ಸಮೀಕರಣ ಎರಡು ಮಾಡಿದಾಗ ಸಮೀಕರಣ ಮೇಲೆ ಬಿ ಸಿ ಬರ್ಬೇಕು ಕೆಳಗೆ ಎ ಸಿ ಹಂಗಂದ್ರೆ ಸಮೀಕರಣ ಎರಡು ಡಿವೈಡೆಡ್ ಬೈ ಮಾಡ ಸಮೀಕರಣ ಒಂದು ಮಾಡಿದಾಗ ಅವಾಗ ಏನಾಗ್ತದೆ ಎಲ್ ಎಚ್ ಎಸ್ ಡಿವೈಡೆಡ್ ಬೈ ಎಲ್ ಎಚ್ ಎಸ್ ಬಿ ಸಿ ಸ್ಕ್ವರ್ ಡಿವೈಡೆಡ್ ಬೈ ಎ ಸಿ ಸ್ಕ್ವರ್ ಆಗ್ತದೆ ಈಗ ಆರ್ ಎಚ್ ಎಸ್ ನಲ್ಲಿ ಸಮೀಕರಣ ಎರಡು ಏನಿದೆ ಎ ಬಿ ಎ ಬಿ ಇಂಟು ಏನಿದೆ ಡಿ ಬಿ ಇದೆ ಅದರಲ್ಲಿ ಇದರಲ್ಲಿ ಏನಿದೆ ಎ ಡಿ ಇಂಟು ಎ ಬಿ ಇದೆ ನಂತರ ಇಲ್ಲಿ ಎ ಬಿ ಎ ಬಿ ಏನಾಗ್ತದೆ ಕ್ಯಾನ್ಸಲ್ ಆಗಿ ನಿಮ್ಗೆ ಫೈನಲ್ ಆಗಿ ಏನು ಹೋಗ್ತದೆ ಇದು ಡಿ ಬಿನ ಯಾವ ರೀತಿ ಬಿ ಡಿ ರೀತಿ ಬೀರ್ಬಹುದು ಇದನ್ನ ಎ ಡಿನ ಎ ಡಿ ಆಗಿ ಅವಾಗ ನೋಡ್ರಿ ಬಿ ಸಿ ಸ್ಕ್ವೇರ್ ಡಿವೈಡ್ ಬೈ ಎ ಸಿ ಸ್ಕ್ವೇರ್ ಇದ್ ಕೊಟ್ಟು ಏನಾಯ್ತು ಬಿಡಿ ಬೈ ಎಡಿ ಡಿ ಆಯ್ತು ಇದೇ ನಮ್ಗೆ ಕೇಳಿದೆ ಬಿ ಸಿ ಸ್ಕೋರ್ ಬೈ ಎ ಸಿ ಸ್ಕ್ವೇರ್ ಅಂದ್ರೆ ಏನೋ ಬಿ ಡಿವೈಡ್ ಬೈ ಏನೋ ಎಡಿ ಅಂತ ಏನ್ ಮಾಡ್ಬೇಕು ಕೊನೆಯಲ್ಲಿ ಸಾಧಿಸಿದೆ ಅಂತ ನೀವೇನ್ ಮಾಡಬೇಕು ಬರೀಬೇಕಾಗ್ತದೆ ಈ ರೀತಿಯಾಗಿ ಏನ್ ಮಾಡ್ತದೆ ಕ್ವಶನ್ಸ್ ಗಳು ಬರ್ತವೆ ನಂತರ ಇದೇ ಅಭ್ಯಾಸ ಟೂ ಪಾಯಿಂಟ್ ಫೈವ್ ನಲ್ಲಿ ನೀವೇನ್ ಮಾಡ್ಬೇಕಾಗ್ತದೆ ಅಂದ್ರೆ ಪೈಥಾಗೋರಸ್ ನ ಪ್ರಮೇಯದ ಬಗ್ಗೆ ಕಲಿಬೇಕಾಗ್ತದೆ ಹಾಗಾದ್ರೆ ಪೈತಾಗೋರಸ್ನ ಪ್ರಮೇ ಏನೇನತ ಅಂದ್ರೆ ಒಂದು ಲಂಬಕೋನ ತ್ರಿಭುಜದಲ್ಲಿ ಯಾವುದು ಎ ಬಿ ಸಿ ಇದೇನಿದು ಲಂಬಕೋನ ತ್ರಿಭುಜ ಇದರಲ್ಲಿ ಬಿ ಏನಿದೆ ನೈಂಟಿ ಡಿಗ್ರಿ ಇದೆ ಹಾಗಾದ್ರೆ ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರಣ ವಿಕರಣ ಅಂದ್ರೆ ಯಾವುದು ನಾವು ಹೇಳಿದ್ವಿ ಲಂಬಕೋನ ತ್ರಿಭುಜ ಏನಿದೆ ಲಂಬಕೋನ ಇರ್ತದಲ್ಲ ಅದ್ರ ವಿರುದ್ಧವಾಗಿರುವಂತಹ ಬಾವು ಅಥವಾ ಅತ್ಯಂತ ದೊಡ್ಡ ಬಾವುಗ ಏನಂತ ನಾವು ಈ ಎಸಿಗೆ ಏನಂತ ನಾವು ವಿಕರಣ ಅಂತ ಕರಿತೇವೆ ಹಾಗಾದ್ರೆ ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರಣದ ಮೇಲಿನ ವರ್ಗ ವಿಕರಣ ಯಾವುದು ಎ ಸಿ ಹಾಗಾದ್ರೆ ವಿಕರ್ಣದ ಎ ಸಿ ಅಂದ್ರೆ ಇದು ವಿಕರ್ಣ ಅದರ ಮೇಲಿನ ವರ್ಗ ಅದರ ಮೇಲಿನ ವರ್ಗವು ಉಳಿದೆರಡು ಬಾವು ಹಂಗಂದ್ರೆ ಎ ಸಿ ಬಿಟ್ಟು ಉಳಿದೆರಡು ಬಾವುಗಳು ಯಾವುವು ಎ ಬಿ ಮತ್ತು ಬಿ ಸಿ ಉಳಿದೆರಡು ಬಾವುಗಳ ಉಳಿದೆರಡು ಬಾವು ಯಾವ್ಯಾವು ಒಂದು ಎ ಬಿ ಇನ್ನೊಂದು ಯಾವುದು ಬಿ ಸಿ ಉಳಿದೆರಡು ಬಾವುಗಳ ವರ್ಗಗಳ ವರ್ಗ ಅಂದ್ರೆ ಸ್ಕ್ವೇರ್ ಮಾಡುವ ವರ್ಗಗಳ ಮೊತ್ತಕ್ಕೆ ಮೊತ್ತ ಅಂದ್ರೆ ಏನು ಪ್ಲಸ್ ಮೊತ್ತಕ್ಕೆ ಏನಿರ್ತತಿ ಸಮನಾಗಿರ್ತದೆ ಹಾಗಾದ್ರೆ ಈ ಪೈಥಾಗೋರಸ್ನ ಪ್ರಮೇಯ ಏನ್ ಹೇಳ್ತದೆ ಅಂದ್ರೆ ವಿಕರಣದ ಮೇಲಿನ ವರ್ಗವು ಎ ಸಿ ಸ್ಕ್ವೇರ್ ಅಂದ್ರೆ ವಿಕರ್ಣದ ಮೇಲಿನ ವಿಕರ್ಣದಲ್ಲಿ ಎ ಸಿ ಅದರ ಮೇಲಿನ ವರ್ಗವು ಉಳಿದೆರಡು ಬಾವು ಎ ಬಿ ಮತ್ತೆ ನ ವರ್ಗಗಳ ಮೊತ್ತಕ್ಕೆ ಏನಿರ್ತದೆ ಸಮ ಇರ್ತದೆ ಹಾಗಂದ್ರೆ ಎ ಸಿ ಸ್ಕ್ವೇರ್ ಇಸಿ ಕೊಟ್ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಇದನ್ನು ನೀವು ಸಾಮಾನ್ಯವಾಗಿ ಒಂಬತ್ತನೇ ತರಗತಿಯಲ್ಲಿ ನೀವು ಬಳಕೆ ಮಾಡಿರ್ತೀರ ಎಲ್ಲಿ ಅಂದ್ರೆ ಒಂದು ಶಂಕುವಿನ ಒಂದು ಶಂಕುವಿನ ಎತ್ತರ ಮತ್ತು ಆ ತ್ರಿಜ್ಯ ಕೊಟ್ಟಾಗ ಅದರ ಓರೆ ಎತ್ತರವನ್ನು ಕಣ್ಣಿಡಿಯಲು ನೀವೇನ್ ಮಾಡ್ತಿದ್ರಿ ಪೆಥಾಗೋರ್ಸ್ನ ಪ್ರಮು ಈಗಾಗಲೇ ಬಳಸಿದ್ದೀರಾ ಒಂಬತ್ತನೇ ತರಗತಿಯಲ್ಲಿ ಅದೇ ರೀತಿ ನಾವು ನೋಡೋ ಅದೇ ಇದು ಪೈತಾಗೋರ್ಸ್ನ ಪ್ರಮೇ ಇಲ್ಲಿ ಕಲಿತಿದ್ದೀವಿ ಅಂದ್ರೆ ವಿಕರಣದ ಮೇಲಿನ ವರ್ಗವು ಉಳಿದೆರಡು ಭಾವುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಏನಿರ್ತದೆ ಸಮ ಇರ್ತದೆ ಹಂಗಂದ್ರೆ ಈಗ ಈ ಪೈತಾಗೋರ್ಸ್ನ ಪ್ರಮೇಯಲ್ಲಿ ದತ್ತ ಏನಂದ್ರೆ ಕೊಟ್ಟಂತ ಮಾಹಿತಿ ಮೊದಲೇ ದತ್ತ ಏನಂದ್ರೆ ಕೋನ ಬಿಝಿಕೊಟ್ಟು ಎಷ್ಟು ನೈಂಟಿ ಡಿಗ್ರಿ ದತ್ತ ಏನು ಕೋನ ಬಿ ಕುಟು ಕೊಟ್ಟೇನು ನೈಂಟಿ ಡಿಗ್ರಿ ನಂತರ ಬರುವಂತದ್ದು ಸಾಧನೆ ಏನು ಸಾಧನೆ ಏನು ಎ ಸಿ ಸ್ಕ್ವೇರ್ ಎಸಿಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಇದು ಪೈತಾಗೋರಸ್ನ ಪ್ರಮೇಯ ಇದೇನಿದೆ ವಾಕ್ಯವನ್ನು ನೀವು ನೋಡೋಕೆ ಇಲ್ಲಿ ಅರ್ಥ ಮಾಡ್ಕೋಬೇಕಾಗ್ತದೆ ವಾಕ್ಯ ಅರ್ಥ ಆದ್ಮೇಲೆ ಅದರ ಮೇಲೆ ಕೆಲವು ಪ್ರಾಬ್ಲಮ್ಸ್ ಅನ್ನ ಬಿಡಿಸೋಣ ನಂತರ ಪೈಥಾಗೋರಸ್ನ ಪ್ರಮೇಯ ಆದ ನಂತರ ಏನ್ ಬರ್ತದೆ ಅಂದ್ರೆ ಪೈಥಾಗೋರಸ್ನ ವಿಲೋಮ ಪ್ರಮೇಯನೂ ಬರ್ತದೆ ಪೈಥಾಗೋರಸ್ನ ವಿಲೋಮ ಪ್ರಮೇಯ ಏನ್ ಹೇಳ್ತದೆ ಅಂದ್ರೆ ಈಗ ಅದೇ ಒಂದು ತ್ರಿಭುಜದಲ್ಲಿ ಯಾವುದೋ ಒಂದು ತ್ರಿಭುಜ ಅದರಲ್ಲಿ ವಿಕರಣದ ಮೇಲಿನ ವರ್ಗ ಅಂದ್ರೆ ನಾವು ನೋಡೋಣ ಇದಕ್ಕೆ ಎ ಬಿ ಸಿ ಈಗ ಏನಾಗುತ್ತೆ ಅಂದ್ರೆ ವಿಕರಣದ ಮೇಲಿನ ವರ್ಗವು ವಿಕರಣ ಯಾವುದು ಎ ಸಿ ಅದರ ಮೇಲಿನ ವರ್ಗವು ಉಳಿದೆರಡು ಭಾವುಗಳ ವರ್ಗಗಳ ಮೊತ್ತ ಉಳಿದೆರಡು ಭಾವುಗಳ ವರ್ಗಗಳ ಮೊತ್ತ ಹೇಗೆ ಬರ್ತೀರಿ ನೀವು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಉಳಿದೆರಡು ಭಾವುಗಳ ವರ್ಗಗಳ ಮೊತ್ತಕ್ಕೆ ಅದೇನಾದ್ರೂ ಸಮ ಇತ್ತಂದ್ರೆ ಅದೇನಾಗ್ತದೆ ಲಂಬ ಕೋನ ತ್ರಿಭುಜ ಆಗ್ತದೆ ಬಿ ಏನಾಗ್ತದೆ ಲಂಬ ಕೋನ ತ್ರಿಭುಜ ಅಂದ್ರೆ ಇದರಲ್ಲಿ ಈ ಪೈತಾಗೋರಸ್ನ ವಿಲಂಬ ಪ್ರಮೇಲಿ ದತ್ತನ ಏನು ದತ್ತನ ಏನು ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಆದ್ರೆ ಇಲ್ಲಿ ಸಾಧನೆ ಏನ್ ಮಾಡ್ಬೇಕು ನಾವು ಸಾಧನೆಯ ಏನ್ ಮಾಡ್ಬೇಕು ಸಾಧನೆ ಅಥವಾ ಸಾಧನೆ ಏನ್ ಮಾಡ್ಬೇಕು ಕೋನಾ ಬಿಜಿ ಕುಟು ಏನ್ ತರಬೇಕು ನಾವು ಯಾವ್ದಾದ್ರು ಒಂದು ಕೋನ ಏನೈತಿ ನೈಂಟಿ ಡಿಗ್ರಿ ಇದೆ ಅಂತ ನಾವೇನ್ ನೋಡಕ್ಕೆ ಇಲ್ಲಿ ತರಬೇಕು ಅದೇ ರೀತಿ ಪೈತಾಗೋರ್ಸ್ ನಲ್ಲಿ ಹ್ಯಾಂಗೆ ಇದ್ದಿದ್ದಿಲ್ಲ ದತ್ತಾನೆ ಕೋನ ಬಿ ನೈಂಟಿ ಇತ್ತು ಸಾಧನೆ ಸಾಧನೆ ಏನಿತ್ತು ಎ ಸಿ ಸ್ಕ್ವೇರ್ ಎ ಸಿ ಸ್ಕ್ವೇರ್ ಇಸ್ಕೊಳ್ತು ಎ ಬಿ ಸ್ಕೋರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಆಗಿತ್ತು ಆದ್ರೆ ಇದರಲ್ಲಿ ದತ್ತಾನೆ ಏನಿದೆ ಎ ಸಿ ಸ್ಕೋರ್ಟು ಎ ಬಿ ಸ್ಕೋರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಇದೆ ಸಾಧನೆ ಏನು ಕೋನ ಬಿ ಎಷ್ಟು ನೈಂಟಿ ಡಿಗ್ರಿ ಒಂದು ವೇಳೆ ಲಂಬ ಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಭಾವಗಳ ವರ್ಗಗಳ ಮೊತ್ತಕ್ಕೆ ಸಮ ಇದ್ರೆ ಇತ್ತಂದ್ರೆ ಆ ಕೋನ ಏನಾಗ್ತದೆ ಲಂಬ ಕೋನ ತ್ರಿಭುಜ ಆಗ್ತದೆ ಅಲ್ಲ ಒಂದು ಯಾವ್ದಾದ್ರು ಒಂದು ಕೋನ ಏನಿರ್ತದೆ ಅಲ್ಲಿ ನೈಂಟಿ ಡಿಗ್ರಿ ಇರ್ತದೆ ನೀವು ಈಗ ಪೈಥಾಗೋರಸ್ ಮತ್ತು ನ ವಿಲೋಮ ಪ್ರಮೇಯನ ಅರ್ಥ ಮಾಡ್ಕೊಂಡಿರಿ ಈಗ ಪೈಥಾಗೋರಸ್ನ ಪ್ರಮೇಯ ಏನೋ ಎ ಸಿ ಸ್ಕ್ವೇರ್ ಟು ಎ ಬಿ ಸ್ಕೋರ್ ಪ್ಲಸ್ ಬಿ ಸಿ ಸ್ಕೋರ್ ಅದೇ ರೀತಿ ನೀವು ನೋಡ್ರಿ ಈ ಕೋನ ತ್ರಿಭುಜ ಏನಾದ್ರು ಎಕ್ಸ್ ವಾಯ್ ಜೆಡ್ ಇದಿತ್ತಂದ್ರೆ ವಿಕರಣದ ಮೇಲಿನ ವರ್ಗ ಏನಾಗ್ತದೆ ವಿಕರ್ಣದ ಮೇಲೆ ವಿಕರಣ ಯಾವುದು ಎಕ್ಸ್ ಜೆಡ್ ಆವಾಗ ಏನಾಗ್ತದೆ ಎಕ್ಸ್ ಜೆಡ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಕ್ಸ್ವರ್ ಎಕ್ಸ್ ವೈ ಸ್ಕ್ವೇರ್ ಪ್ಲಸ್ ವೈ ಜೆಡ್ ಸ್ಕೋರ್ ಅಂದ್ರೆ ನೀವು ಯಾವುದೇ ರೀತಿ ತ್ರಿಭುಜ ಕೊಟ್ಟರು ನೀವೇನ್ ಮಾಡಬೇಕು ಇಲ್ಲಿ ಪೈಥಾಗೋರಸ್ನ ಪ್ರಮೇಯವನ್ನು ನಿಮಗೆ ಏನ್ ಮಾಡ್ಬೇಕಾಗ್ತದೆ ಇಲ್ಲಿ ಬರೆಯಲು ಬರಬೇಕಾಗ್ತದೆ ಹಂಗಂದ್ರೆ ಈ ಪೈಥಾಗೋರಸ್ನ ಪ್ರಮೇಯ ಪೈಥಾಗೋರಸ್ನ ವಿಲಂಬ ಪ್ರಮೇಯವನ್ನು ನಾವು ಸಾಧನೆ ಇದರ ಮೇಲಿನ ಪ್ರಾಬ್ಲಮ್ಸ್ ಅನ್ನ ಅಥವಾ ಇದರ ಮೇಲಿನ ಪ್ರಶ್ನೆಗಳನ್ನ ನಾವು ಬಿಡಿಸಿ ನಾವೇನ್ ಮಾಡೋಣ ಇದನ್ನ ಪ್ರಮೇಯವನ್ನು ನಾವೇನ್ ಬಿಡಿಸೋಣ ಇದ್ರ ಮೇಲೆ ಆ ಪೆತಗೊರ್ಸ್ನ ಪ್ರಮೇಯದ ಮೇಲಿನ ಆಧಾರಿತ ಪ್ರಶ್ನೆಗಳು ಯಾವ ರೀತಿ ಬರ್ತಾವಂದ್ರೆ ಮೊದ್ಲೇದಾಗಿ ನೋಡ್ರಿ ಉದಾಹರಣೆ ಎರಡು ಒಂದು ಏಣಿಯ ಪಾದವು ಒಂದು ಏಣಿಯ ಪಾದವು ನೆಲದ ಮೇಲೆ ಫಾರ್ ಎಕ್ಸಾಂಪಲ್ ಈ ತ್ರಿಭುಜದಲ್ಲಿ ಇದು ನೆಲ ಇದು ಇದೇನಿದು ನೆಲ ನೆಲದ ಮೇಲಿನ ಒಂದು ಗೋಡೆಯಿಂದ ಒಂದು ನೆಲ ಇದು ನೆಲ ಇದ್ರ ಮೇಲೆ ಒಂದು ಗೋಡೆ ಇದು ಇದು ಗೋಡೆ ಗೋಡೆಯಿಂದ ನಾವೇನ್ ಪಾಯಿಂಟ್ ಫೈವ್ ಮೀಟರ್ ದೂರದಲ್ಲಿ ಇಟ್ಟೇವೆ ಹಂಗಂದ್ರೆ ನೋಡಲಿ ಇದು ಏಣಿ ಇದು ಏಣಿ ಇದು ಗೋಡೆ ಈ ಏಣಿ ಮತ್ತು ಗೋಡೆ ಎಷ್ಟು ದೂರ ಇದೆ ಟೂ ಪಾಯಿಂಟ್ ಫೈವ್ ಮೀಟರ್ ನಾವೇನ್ ಮಾಡಿ ದೂರದಲ್ಲಿ ಇಟ್ಟೇವೆ ಟೂ ಪಾಯಿಂಟ್ ಫೈವ್ ಮೀಟರ್ ದೂರ ಇದು ನೋಡಲಿ ಇದು ಗೋಡೆ ಇದು ಏಣಿಯ ತುದಿ ಎರಡಕ್ಕೂ ಟೂ ಪಾಯಿಂಟ್ ಫೈವ್ ಮೀಟರ್ ದೂರ ಇದೆ ನಂತರ ಅದರ ತುದಿಯು ಅದರ ತುದಿ ಏಣಿನ ಏಣಿಯ ತುದಿಯು ನೆಲದ ಮೇಲಿಂದ ಆರು ಮೀಟರ್ ಎತ್ತರದಲ್ಲಿ ಕಿಟಕಿಯನ್ನು ಮುಟ್ಟುವಂತೆ ಒಂದು ಏಣಿಯು ಪಾದದ ನೆಲದ ಮೇಲೆ ನೋಡ್ರಿ ಇದು ಇಷ್ಟು ದೂರ ಇದೆಯಾ ಒಂದು ಗೋಡೆ ಮತ್ತೆ ಏಣಿಯ ತುದಿ ಟೂ ಪಾಯಿಂಟ್ ಫೈವ್ ಮೀಟರ್ ಇದೆ ಮತ್ತೆ ತುದಿ ಏಣಿಯ ತುದಿ ಇದನ್ನ ಈ ತುದಿ ಈ ತುದಿಯು ನೆಲದ ಮೇಲಿಂದ ಆರು ಮೀಟರ್ ಎತ್ತರದಲ್ಲಿರೋ ನೆಲದ ಮೇಲಿಂದ ಆರು ಮೀಟರ್ ದೂರ ಇದೆ ಕಿಟಕಿ ನೆಲದ ಮೇಲಿಂದ ಎಷ್ಟು ಮೀಟರ್ ದೂರ ಇದೆ ಇದು ನೆಲ ಇದು ನೆಲದಿಂದ ಕಿಟಕಿ ಇದೆ ಇಲ್ಲಿ ಆ ಕಿಟಕಿ ಆರು ಮೀಟರ್ ಏನಾಗಿದೆ ಮುಟ್ಟು ಅಂತ ಏನ್ ಮಾಡುತ್ತೆ ಏಣಿಯನ್ನು ಗೋಡೆಗೆ ಒರಗಿಸಿ ಇಡಲಾಗಿದೆ ಹಂಗಂತ ನಾವೇನ್ ನೋಡ್ಕೊಳ್ಳಿ ಏಣಿಯ ಉದ್ದ ಕಂಡಿಡ್ಬೇಕು ಇದು ಏಣಿಯ ಉದ್ದವನ್ನು ಏನ್ ಮಾಡ್ಬೇಕು ಕಂಡಿಡ್ಬೇಕು ನೋಡ್ರಿ ಗೋಡೆ ಗೋಡೆಯ ಕೆಳಭಾಗ ಮತ್ತು ಅದರ ಕಿಟಕಿ ಟೋಟಲ್ ಎತ್ತರ ಎಷ್ಟೈತೆ ಸಿಕ್ಸ್ ಮೀಟರ್ ಇದೆ ಮತ್ತು ಗೋಡೆಯ ಕೆಳಭಾಗ ಮತ್ತು ಏಣಿಯ ಕೆಳತದಿ ಅದ್ರ ದೂರ ಎಷ್ಟೈತೆ ಟೂ ಪಾಯಿಂಟ್ ಫೈವ್ ಮೀಟರ್ ಇದೆ ನಾವೇನು ನೋಡಬೇಕು ಎತ್ತರ ಕಂಡಿಬೇಕು ಹಂಗಂದ್ರೆ ಇದು ಸಾಮಾನ್ಯವಾಗಿ ನಿಮಗೆ ಸಾಮಾನ್ಯವಾಗಿ ನಿಮ್ಗೆ ಈ ಗೋಡೆ ಮತ್ತು ಇದ್ರಲ್ಲಿ ಸಾಮಾನ್ಯವಾಗಿ ಇದು ನೈಂಟಿ ಡಿಗ್ರಿ ಅಂತ ಗೊತ್ತಿರುತ್ತೆ ನೆಲ ಮತ್ತು ಗೋಡೆ ಎಷ್ಟಿರ್ತದೆ ಇದು ನೈಂಟಿ ಡಿಗ್ರಿ ಇರ್ತದೆ ನೈಂಟಿ ಡಿಗ್ರಿ ಇತ್ತಂದ್ರೆ ನಾವು ಯಾವ್ದು ಯಾವ ತೀರ ಇದು ಯಾವ ಪ್ರಮೇಯ ಬರ್ತದೆ ಇಲ್ಲಿ ಪೈತಾಗೋರಸ್ನ ಪ್ರಮೇಯ ಬರ್ತದೆ ಇದು ಬಿ ಇದು ಸಿ ತೆಗೆದುಕೊಂಡಾಗ ವಿಕರಣದ ಮೇಲಿನ ಎ ಸಿ ಏನಿದು ಲಂಬಕೋನ ತಿರುಗಿ ಲಂಬಕೋನದ ವಿರುದ್ಧ ಇರುವಂತಹ ಭಾವ ಯಾವುದು ವಿಕರಣ ಹಾಗಾದ್ರೆ ನಾವು ಹೇಗೆ ಬಿಡಿಸಬಹುದು ವಿಕರಣದ ಮೇಲಿನ ವರ್ಗವು ಉಳಿದೆರಡು ಭಾವಗಳ ವರ್ಗಗಳ ಮೊತ್ತಕ್ಕೆ ಸಮರ್ತದೆ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಏನೇನು ಪೈತಾಗೋರಸ್ನ ಪ್ರಮೇಯ ಎ ಸಿ ಸ್ಕ್ವರ್ಬಿಟ್ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಎಸಿನ ಏನಿದು ಏಣಿ ಹಾಗಾದ್ರೆ ನಾವು ಎ ಸಿ ಸ್ಕ್ವೇರ್ ಆದ ಅದೇ ರೀತಿ ಹೇಳ್ಬೇಕು ಎ ಬಿ ಎಷ್ಟು ಎ ಬಿ ನೋಡ್ರಿ ಸಿಕ್ಸ್ ಇದೆ ಸಿಕ್ಸ್ ಮ್ಯಾಗ ಏನೈತೆ ಸ್ಕ್ವೇರ್ ಆಯಿತು ಬಿ ಸಿ ಎಷ್ಟು ಟೂ ಪಾಯಿಂಟ್ ಫೈವ್ ಮೇಲಿನ ಸ್ಕ್ವೇರ್ ಇದೆ ಅದೇ ರೀತಿ ಎ ಸಿ ಇದೆ ಸ್ಕ್ವೇರ್ ಇದ್ದ ಆ ಕಡೆ ಏನಾಗ್ತದೆ ರೂಟ್ ಆಗ್ತದೆ ಆರ್ ಅರ್ಲೆ ಎಷ್ಟು ಮೂವತ್ತಾರು ಟೂ ಪಾಯಿಂಟ್ ಫೈವ್ ಇಂಟು ಟೂ ಪಾಯಿಂಟ್ ಫೈವ್ ಮಾಡಿದರೆ ನಿಮ್ಗೆ ಎಷ್ಟು ಬರ್ತದೆ ಅದು ಸಿಕ್ಸ್ ಪಾಯಿಂಟ್ ಬರ್ತದೆ ಅದೇ ರೀತಿ ಎ ಸಿಇಜ್ ಕೊಟ್ಟು ರೂಟ್ ಆಫ್ ಮೂವತ್ತಾರು ಪ್ಲಸ್ ಸಿಕ್ಸ್ ಪಾಯಿಂಟ್ ಟೂ ಫೈವ್ ಎರಡು ಸೇರಿಸಿದರೆ ನಿಮ್ಗೆ ಎಷ್ಟಾಗ್ತದೆ ಅದ್ರ ಫಾರ್ಟಿ ಟೂ ಪಾಯಿಂಟ್ ಟೂ ಫೈವ್ ಅದೇ ರೀತಿ ಎ ಸಿಇಜ್ ಕೊಟ್ಟು ಎಷ್ಟು ಸಿಕ್ಸ್ ಪಾಯಿಂಟ್ ಮೀಟರ್ ಹಾಗಾದ್ರೆ ನೀವು ಈಸಿಯಾಗಿ ಏನ್ ಮಾಡಬಹುದು ಎ ಸಿ ಬೆಲೆಯನ್ನು ಕಂಡು ಎ ಸಿ ಅಂದ್ರೆ ಏನು ಎ ಸಿ ಅಂದ್ರೆ ಏಣಿಯ ಉದ್ದ ಇದೆ ಸಿಕ್ಸ್ ಪಾಯಿಂಟ್ ಫೈವ್ ಮೀಟರ್ ಇದೆ ಏನನ್ನ ಬಳಸ್ಕೊಂಡು ನಾವು ಪೈತಾಗೋರಸ್ನ ಪ್ರಮೇಯವನ್ನು ಬಳಸ್ಕೊಂಡು ನಾವು ಏನ್ ಮಾಡಿದ್ವಿ ಏಣಿಯ ಉದ್ದವನ್ನು ಏನ್ ಮಾಡಿದ್ವಿ ಕಂಡು ಅದೇ ರೀತಿ ಎರಡನೇ ಉದಾಹರಣೆ ಮೂರನೇ ಉದಾಹರಣೆ ತೆಗೆದುಕೊಳ್ಳೋಣ ಇದ್ರಲ್ಲಿ ಏನೈತೆ ಅಂದ್ರೆ ಚಿತ್ರದಲ್ಲಿ ಎಡಿ ಲಂಬ ಬಿಸಿ ನೋಡಲಿ ಇದು ಎಡಿ ಆ ಎಡಿ ಎದಕ್ ಲಂಬ ಇದೆ ಬಿಸಿಗೆ ಲಂಬ ಇದೆ ನಂತರ ನಾವೇನಂತ ಸಾಧಿಸ್ಬೇಕಂದ್ರೆ ಇಲ್ಲಿ ಆ ಎ ಸ್ಕ್ವೇರ್ ಪ್ಲಸ್ ಸಿ ಡಿ ಸ್ಕ್ವೇರ್ ಇಸಿ ಕೊಟ್ಟು ಬಿ ಡಿ ಸ್ಕ್ವೇರ್ ಪ್ಲಸ್ ಎ ಸಿ ಸ್ಕ್ವೇರ್ ಅಂತ ಸಾಧಿಸ್ಬೇಕು ಇದರಲ್ಲಿ ಎರಡು ಲಂಬಕೋನ ತ್ರಿಭುಜಗಳು ಬರ್ತವೆ ಒಂದೇ ಮೊದಲೇದು ಬಿ ಡಿ ಯಾಕಂದ್ರೆ ಇಲ್ಲಿ ಡಿ ನೈಂಟಿ ಡಿಗ್ರಿ ಇದೆ ಅದೇ ರೀತಿ ಇನ್ನೊಂದು ಸಿ ಡಿ ಎ ಈ ಎರಡು ಲಂಬಕೋನ ತ್ರಿಭುಜಗಳು ಬರ್ತವೆ ಹಾಗಂದ್ರೆ ಇದು ಪೈಥಾಗೋರಸ್ನ ಪ್ರಮೇಯದ ಆಧಾರಿತ ಕ್ವೆಶನ್ಸ್ ಅಂದ್ರೆ ನಾವು ತ್ರಿಭುಜ ತೆಗೆದುಕೊಂಡು ಅದನ್ನ ಪೈತಾಗೋರಸ್ನ ಪ್ರಮೇಯ ಏನ್ ಮಾಡ್ಬೇಕು ಇಲ್ಲಿ ಅದನ್ನ ಹಾಕ್ಬೇಕಾಗ್ತದೆ ಹಾಗಾದ್ರೆ ಮೊದಲೇದಾಗಿ ಲಂಬಕೋನ ತ್ರಿಭುಜ ಯಾವುದು ತ್ರಿಭುಜ ಬಿ ಡಿ ಎ ಇದನ್ನು ತೆಗೆದುಕೊಂಡಾಗ ಬಿ ಡಿ ಲಂಬ ಲಂಬಕೋನ ಡಿ ನೈಂಟಿ ಡಿಗ್ರಿ ಆಗ ಇದರಲ್ಲಿ ಪೈತಾಕೋರ್ಸ್ನ ಪ್ರಮೇಯ ನಾವು ಯೂಸ್ ಮಾಡಿದ್ರೆ ಏನಾಗ್ತದೆ ಅಂದ್ರೆ ಎ ಬಿ ಸ್ಕ್ವೇರ್ ಇದು ಇದನ್ನು ನೈಂಟಿ ಡಿಗ್ರಿ ಇತ್ತಂದ್ರೆ ಅದರ ವಿಕರಣ ಯಾವುದು ಎ ಬಿ ಸ್ಕ್ವೇರ್ ಎ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಡಿ ಬಿ ಸ್ಕ್ವೇರ್ ಪ್ಲಸ್ ಎ ಡಿ ಸ್ಕ್ವೇರ್ ಇದು ಸಮೀಕರಣ ಒಂದು ಅದೇ ರೀತಿ ಇದು ಇನ್ನೊಂದು ಲಂಬಕೋನ ತ್ರಿಭುಜ ಯಾವುದು ಎ ಡಿ ಸಿ ಇದನ್ನ ನಾವು ತೆಗೆದುಕೊಂಡ್ರೆ ಇದರಾಗ ಏನಾಗ್ತದೆ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎಡಿ ಸ್ಕ್ವೇರ್ ಪ್ಲಸ್ ಡಿ ಸಿ ಸ್ಕ್ವೇರ್ ಸಮೀಕರಣ ಎರಡು ಸಮೀಕರಣ ಒಂದು ಮತ್ತು ಸಮೀಕರಣ ಎರಡನ್ನ ಕೊಟ್ಟಾಗ ನಾವೇನ್ ಮಾಡಿದ್ರೆ ಈಗ ಸಮೀಕರಣ ಒಂದು ಮೈನಸ್ ಸಮೀಕರಣ ಎರಡು ಮಾಡಿದೆ ಅಂದ್ರೆ ಅವಾಗ ಏನಾಗ್ತ ಹೇಳ್ರಿ ಅವಾಗ ಎ ಬಿ ಸ್ಕ್ವೇರ್ ಒಂದು ಒಂದು ಇದೆ ಮೈನಸ್ ಎ ಸಿ ಸ್ಕ್ವೇರ್ ಎಲ್ ಎಚ್ ಎಸ್ ಮೈನಸ್ ಎಲ್ ಎಚ್ ಎಲ್ ಎಚ್ ಎಸ್ ಮೈನಸ್ ಎಲ್ ಎಚ್ ಎಸ್ ಅದೇ ರೀತಿ ಆರ್ ಎಚ್ ಎಸ್ ಮೈನಸ್ ಎ ಮಾಡಬೇಕು ಆರ್ ಎಚ್ ಎಸ್ ಮಾಡಬೇಕು ಅವಾಗ ಏನಾಗ್ತದೆ ಎ ಬಿ ಸ್ಕ್ವೇರ್ ಮೈನಸ್ ಇ ಸಿ ಸ್ಕ್ವರ್ ಆಗ್ತದೆ ಅದೇ ರೀತಿ ಎ ಬಿ ಸ್ಕ್ವೇರ್ ಮೈನಸ್ ಇ ಸಿ ಸ್ಕ್ವರ್ ಆದಾಗ ಮತ್ತೆ ಇದು ಏನಾಗ್ತದೆ ಡಿ ಬಿ ಸ್ಕ್ವೇರ್ ಪ್ಲಸ್ ಇ ಡಿ ಸ್ಕ್ವೇರ್ ಹೌದಾ ಮೈನಸ್ ಇದು ಇ ಡಿ ಸ್ಕ್ವೇರ್ ಮತ್ತೆ ಪ್ಲಸ್ ಮೈನಸ್ ಏನಾಗ್ತದೆ ಮೈನಸ್ ಆಗಿ ಡಿ ಸಿ ಸ್ಕ್ವೇರ್ ಆಗ್ತದೆ ಅದೇ ರೀತಿ ನಿಮ್ ನೋಡ್ರಿ ಪ್ಲಸ್ ಎ ಡಿ ಸ್ಕ್ವೇರ್ ಮೈನಸ್ ಇ ಡಿ ಸ್ಕ್ವೇರ್ ಏನಾಗ್ತೈತೆ ಕ್ಯಾನ್ಸಲ್ ಆಗ್ತದೆ ಅವಾಗ ಎ ಬಿ ಸ್ಕ್ವೇರ್ ಇಲ್ಲಿ ಹೇಳ್ರಿ ಮೈನಸ್ ಡಿ ಸಿ ಸ್ಕ್ವೋರ್ ಈ ಕಡೆ ಬಂದ್ರೆ ಏನಾಗ್ತದೆ ಪ್ಲಸ್ ಡಿ ಸಿ ಸ್ಕ್ವೇರ್ ಅದೇ ರೀತಿ ಮೈನಸ್ ಎ ಸಿ ಸ್ಕ್ವರ್ ಈ ಕಡೆ ಬಂದ್ರೆ ಏನಾಗ್ತದೆ ಪ್ಲಸ್ ಎ ಸಿ ಸ್ಕ್ವೇರ್ ಈ ಕಡೆ ಉಳಿದ ಪ್ಲಸ್ ಡಿ ಬಿ ಸ್ಕ್ವರ್ ಈಗ ನಂತರ ನೀವು ಸಾಧಿಸಬೇಕಾದಂತ ನೋಡಿದ್ರೆ ಅಲ್ಲಿ ಏನಿದೆ ಎ ಬಿ ಸ್ಕ್ವೇರ್ ಇದೆ ಅದೇ ರೀತಿ ಅಲ್ಲಿ ನಿಮ್ ಮೇಲೆ ಏನೈತದು ಸಿಡಿ ಸ್ಕೋರ್ ಇದೆ ಆದ್ರೆ ನಮ್ದೇನ್ ಬಂದೈತೆ ಡಿ ಸಿ ಸ್ಕೋರ್ ಎರಡು ಒಂದೇ ಅದು ನೋಡ್ರಲ್ಲಿ ಎ ಬಿ ಸ್ಕ್ವೇರ್ ಡಿ ಸಿ ಸ್ಕ್ವೇರ್ ಅಂದ್ರೆ ಒಂದೇ ಸಿ ಡಿ ಸ್ಕೋರ್ ಅಂದ್ರೆ ಒಂದೇ ಅದೇ ರೀತಿ ನಂತರ ಏನ್ ಮಾಡ್ತದೆ ಅಹ್ ಬಿ ಡಿ ಸ್ಕೋರ್ ಇದೆ ಅಲ್ಲಿ ಸಹೋದರಲ್ಲಿ ಬಿ ಡಿ ಸ್ಕೋರ್ ಅಂದ್ರೆ ಒಂದು ಈ ಡಿ ಬಿ ಸ್ಕೋರ್ ಅಂದ್ರೆ ಅದಕ್ಕೆ ನಾವ್ ಇದನ್ನ ಏನ್ ಮಾಡೋಣ ಬಿ ನ ಫಸ್ಟ್ ಬರ್ಕೊಂಡು ಡಿ ಬಿ ಫಸ್ಟ್ ಬರ್ಕೊಂಡು ಅದನ್ನೇ ಏನ್ ಮಾಡೋಣ ಬಿ ಬಿ ಡಿ ಮಾಡೋಣ ಬಿಡಿ ಸ್ಕೋರ್ ಮಾಡೋಣ ನಂತರ ಪ್ಲಸ್ ಎ ಸಿ ಸ್ಕೋರ್ ಇದೆ ನೋಡಿ ಎ ಸಿ ಸ್ಕೋರ್ ಎ ಸಿ ಸ್ಕೋರ್ ನಂತರ ನಾವು ಫೈನಲ್ ಆಗಿ ಏನ್ ಬಿಡ್ಬಹುದು ಸಾಧಿಸಿದೆ ಅಂತ ನಾವೇನ್ ಏನ್ ಮಾಡಬಹುದು ಬರೀಬಹುದು ನಂತರ ಎರಡು ತ್ರಿಭುಜದಲ್ಲಿ ನಾವು ಪೈತಾಗೋರಸ್ನ ಪ್ರಮೇಯವನ್ನು ಯೂಸ್ ಮಾಡಿಕೊಂಡು ನಾವೇನ್ ಮಾಡಿದ್ವಿ ಫೈನಲ್ ಆಗಿ ಏನ್ ಮಾಡಿದ್ವಿ ನಮ್ಮ ನ ತಂದ್ವಿ ನಂತರ ನಂತರ ಬರುವಂತ ಕ್ವಶನ್ಸ್ ಯಾವ ರೀತಿ ಇರ್ತಾವಂದ್ರೆ ಉದಾಹರಣೆ ನಾಲ್ಕು ಉದಾಹರಣೆ ನಾಲ್ಕರಲ್ಲಿ ಇದರಲ್ಲಿ ಬಿ ಎಲ್ ಮತ್ತು ಸಿಎಂಗಳು ಎ ಬಿ ಸಿ ಎ ಲಂಬಕೋನ ತ್ರಿಭುಜದ ಮಧ್ಯ ರೇಖೆಗಳಾಗಿವೆ ಹಾಗಂದ್ರೆ ಎ ಬಿ ಸಿ ಒಂದು ತ್ರಿಭುಜ ಆದರೆ ಇಲ್ಲಿ ಬಿ ಎಲ್ ಬಿ ಎಲ್ ಮತ್ತು ಏನೊಂದ್ ಸಿಎಂ ಇವೇನು ಮಧ್ಯ ರೇಖೆ ಅಂತೆ ಅಂದ್ರೆ ಅಹ್ ಬಿ ಎಲ್ ಮಧ್ಯ ರೇಖೆ ಆಯ್ತು ಅಂದ್ರೆ ನಾವು ನೋಡಿ ಏನ್ ಮಾಡ್ಬೋದು ಸಿ ಎಲ್ ಈಕ್ವಲ್ ಟು ಎಲ್ ಅಂತ ಬರೀಬಹುದು ಅದೇ ರೀತಿ ಇನ್ನೊಂದು ಯಾವುದೇ ಸಿ ಎಂ ಮಧ್ಯ ರೇಖೆ ಬಿ ಎಂ ಇಸ್ ಈಕ್ವಲ್ ಟು ಏನ್ ಮಾಡಬಹುದು ಎ ಎಂ ಅಂತ ನಾವು ಬರೀಬಹುದು ಈಗ ಅದನ್ನ ಏನ್ ಮಾಡೋಣ ಯಾವ್ದು ಎಂ ಇಸ್ ಈಕ್ವಲ್ ಟು ಬಿ ಎಂಟ್ರಿ ಎಂ ಯಾಕೆ ಸಿ ಎಂ ಅಂದ್ರೆ ಮಧ್ಯ ರೇಖೆ ಅಂತೆ ಅದೇ ರೀತಿ ಬಿ ಎಲ್ ಇದೊಂದು ಮಧ್ಯ ರೇಖೆ ಆತಂದ್ರೆ ನಾವೇನ್ ಮಾಡಬಹುದು ಎಲ್ ಇಸ್ ಈಕ್ವಲ್ ಟು ಏನ್ ಮಾಡಬಹುದು ಎಲ್ ಸಿ ಅಂತ ನಾವೇನ್ ಮಾಡಬಹುದು ಬರಿಬಹುದು ಹಂಗಾದ್ರೆ ಇದರಲ್ಲಿ ಒಟ್ಟು ಒಂದು ವೇಳೆ ಇದು ಲಂಬಕೋನ ತ್ರಿಭುಜದ ಮಧ್ಯ ರೇಖೆಗಳಾದ್ರೆ ಇದು ಮಧ್ಯ ರೇಖೆ ಆದ್ರೆ ಇದು ಫೈನಲ್ ಆಗಿ ಈ ರೀತಿ ಬರ್ಕೋಬೋದ ನಾವ್ ಏನಂತ ಸಾಧಿಸಬೇಕು ಫೋರ್ ಇಂಟು ಬಿ ಎಲ್ ಸ್ವರ್ ಪ್ಲಸ್ ಸಿ ಎಂ ಸ್ಕ್ಸಿಗುಲ್ ಟು ಫೈವ್ ಬಿ ಸಿ ಸ್ಕ್ವೇರ್ ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾನೆ ಹಾಗಾದ್ರೆ ನಾವು ಮೊದ್ಲು ಏನ್ ಮಾಡ್ಬೇಕು ಇದರಲ್ಲಿ ಲಂಬನತ್ರಿಭುಜಗಳು ಯಾವ್ಯಾವ ಅಂತ ನೋಡ್ಕೋಬೇಕು ಫಸ್ಟ್ ಮೊದಲೇದಾಗಿ ಎ ಒಂದು ನೈಂಟಿ ಡಿಗ್ರಿ ಇದೆ ಅಂದ್ರೆ ಮೊದಲೇದಾಗಿ ಲಂಬಕೋನ ತ್ರಿಭುಜ ಯಾವುದು ಸಿ ಎ ಬಿ ಅಥವಾ ಬಿ ಎ ಸಿ ಮೊದಲೇ ತ್ರಿಭುಜ ನಂತರ ಬರುವುದ ಬಿ ಎಲ್ ಎ ಬಿ ಎಲ್ ಎಂಬ ತ್ರಿಭುಜ ಅದೇ ರೀತಿ ಯಾಕಂದ್ರೆ ಬಿ ದೊಳಗೆ ಏನಿದೆ ನೈಂಟಿ ಡಿಗ್ರಿ ಇದೆ ನಂತರ ಬರುವಂತ ಇನ್ನೊಂದು ತ್ರಿಭುಜ ಯಾವುದು ಬಿ ಸಿ ಎಲ್ ಎಂ ಸಿ ಎಂ ಸಿ ಏನಿದೆ ಅಂದ್ರೆ ಲಂಬಕೋನ ತ್ರಿಭುಜ ಟೋಟಲ್ ಮೂರು ಲಂಬಕೋನ ತ್ರಿಭುಜಗಳು ಬರ್ತವೆ ಹಾಗಾದ್ರೆ ನಾವೇನ್ ಮಾಡ್ಬೇಕಂದ್ರೆ ಮೂರು ಲಂಬಕೋನ ತ್ರಿಭುಜಗಳನ್ನ ಪೈತಾ ಬರ್ಸ್ನ ಪ್ರಮೇವನ್ನ ಹಾಕೋಣ ಮೊದಲೇದಾಗಿ ಯಾವ ತಗೊಂಡ್ ತೆಗೆದುಕೊಳ್ಳೋಣ ಎ ಬಿ ಸಿ ಅನ್ನು ತೆಗೆದುಕೊಳ್ಳೋಣ ಹಾಗಾದ್ರೆ ತ್ರಿಭುಜ ಎ ಬಿ ತ್ರಿಭುಜ ಎ ಬಿ ಸಿ ಅಲ್ಲಿ ಈಗ ವಿಕರ್ಣ ಯಾವುದು ಎ ಬಿ ಸಿ ಯಲ್ಲಿ ವಿಕರಣ ಯಾವುದು ಬಿ ಸಿ ಸ್ಕ್ವೇರ್ ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನಾಗ್ತದೆ ಎ ಬಿ ಸ್ಕ್ವೇರ್ ಪ್ಲಸ್ ಎ ಸಿ ಸ್ಕ್ವೇರ್ ಇದು ಸಮೀಕರಣ ಒಂದು ಅದೇ ರೀತಿ ನಂತರ ಬರುವಂತ ಲಂಬ ತ್ರಿಭುಜ ಯಾವುದು ಸಿ ಎಂ ತೆಗೆದುಕೊಳ್ಳೋಣ ತ್ರಿಭುಜ ಸಿ ಎಂ ಎ ಇದರಲ್ಲಿ ಸಿ ಎಂ ಎಲ್ಲಿ ಸಿ ಎಂ ಎಲ್ಲಿ ವಿಕರಣ ಯಾವುದು ಸಿ ಎಂ ಅವಾಗ ಏನಾಗ್ತದೆ ಸಿ ಎಂ ಸ್ಕ್ವೇರ್ ಇಸ್ ಈಕ್ವಲ್ ಟು ಯಾವುದು ಎ ಎಂ ಸ್ಕ್ವೇರ್ ಎಂ ಸ್ಕ್ವೇರ್ ಪ್ಲಸ್ ಎ ಸಿ ಸ್ಕ್ವರ್ ಇದು ಸಮೀಕರಣ ಎರಡು ಅದೇ ರೀತಿ ನಾವು ಇನ್ನೊಂದು ತ್ರಿಭುಜ ಯಾವತ್ತು ಎಲ್ ಬಿ ಎಂದ್ರೆ ತ್ರಿಭುಜ ಎಲ್ ಬಿ ಎ ಇದರಲ್ಲಿ ವಿಕರಣ ಯಾವುದು ಎಲ್ ಬಿ ಅವಾಗ ಏನ್ ಮಾಡಬಹುದು ಎಲ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಲ್ ಎ ಸ್ಕ್ವೇರ್ ಎಲ್ ಎ ಸ್ಕ್ವೇರ್ ಪ್ಲಸ್ ಎ ಬಿ ಸ್ಕ್ವೇರ್ ಅಂತ ಇದು ಸಮೀಕರಣ ಮೂರು ಈಗ ನಾವು ಸಾಧಿಸಬೇಕಾಗಿದೆ ಏನು ಬಿ ಎಲ್ ಮತ್ತೆ ಸಿ ಎಂ ಹಾಗೆ ಬಿ ಎಲ್ ಯಾವ್ದಿದೆ ಸಮೀಕರಣ ಮೂರಲ್ಲಿ ಇದೆ ಸಿ ಎಂ ಆದ್ರೆ ಸಮೀಕರಣ ಎರಡರಲ್ಲಿ ಇದೆ ಹಾಗಾದ್ರೆ ಈ ಎರಡು ಇದು ಇದು ನಡು ಪ್ಲಸ್ ಬರ್ಬೇಕಂದ್ರೆ ನಾ ಏನ್ ಮಾಡ್ಬೇಕು ಸಮೀಕರಣ ಎರಡು ಪ್ಲಸ್ ಸಮೀಕರಣ ಮೂರ್ ಮಾಡ್ತೇನೆ ಅಂದ್ರೆ ನಮ್ಗೆ ಇದು ಎಲ್ ಎಚ್ ಎಸ್ ಸೈಡ್ ಒಂದ್ ಸೈಡ್ ಸಿಗುತ್ತೆ ಅವಾಗ ಟೂ ಪ್ಲಸ್ ತ್ರೀ ಮಾಡಿದೆ ಅಂದ್ರೆ ಟೂ ಒಳಗೆ ಏನೈತೆ ಸಿ ಎಮ್ ಸ್ಕೋರ್ ಇದನ್ನ ಅದೇ ರೀತಿ ಏನಿದೆ ಎಲ್ ಬಿ ಸ್ಕೋರ್ ನಾ ಏನ್ ಬರೀಬಹುದು ಬಿ ಎಲ್ ಸ್ಕೋರ್ ಅಂತಾನು ಬರೀಬಹುದು ಈ ರೀತಿ ಬರ್ದು ಅಂದ್ರೆ ಈ ಫೋರ್ ಅನ್ನ ನಾವು ಆಮೇಲೆ ಹೇಗಾದ್ರೂ ಮಾಡಿ ತೊಗೋಣ ಅಂತ ಫಸ್ಟ್ ನಮ್ಗೆ ಏನ್ ಬೇಕು ಬಿ ಎಲ್ ಸ್ಕೋರ್ ಪ್ಲಸ್ ಸಿ ಎಮ್ ಸ್ಕೋರ್ ಬಿ ಎಲ್ ಸ್ಕೋರ್ ಪ್ಲಸ್ ಸಿ ಎಮ್ ಸ್ಕೋರ್ ಹೆಂಗ್ ಬಂತು ಸಮೀಕರಣ ಎರಡು ಪ್ಲಸ್ ಸಮೀಕರಣ ಮೂರ್ ಮಾಡ್ದಾಗ ಬಂತು ಅದೇ ರೀತಿ ಇವನ್ನೆರಡು ಪ್ಲಸ್ ಮಾಡಿದಾಗ ಈ ಕಡೆ ಆರ್ ಎಚ್ ಎಸ್ ಎರಡು ಪ್ಲಸ್ ಮಾಡ್ರಿ ಏನಾಗ್ತದೆ ಅದು ಎಂ ಸ್ಕ್ವೇರ್ ಪ್ಲಸ್ ಎ ಸಿ ಸ್ಕ್ವೇರ್ ಅದೇ ರೀತಿ ಎಲ್ ಎ ಸ್ಕ್ವೇರ್ ಪ್ಲಸ್ ಎ ಬಿ ಸ್ಕ್ವೇರ್ ಹೌದಾ ನಂತರ ನೀವು ನೋಡಿದಾಗ ಇದನ್ನ ಆಸ್ ಇಟ್ ಇಸ್ ಬರ್ರಿ ಯಾವುದು ಸಿ ಎಂ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಬಿ ಎಲ್ ಸ್ಕ್ವೇರ್ ಅಲ್ಲ ಹೌದು ಇದು ಸಿ ಎಂ ಸ್ಕ್ವೇರ್ ಪ್ಲಸ್ ಬಿ ಎಲ್ ಸ್ಕ್ವೇರ್ ಆಸ್ ಇಟ್ ಇಸ್ ಬರೆದಾಗ ನಿಮಗೇನು ಗೊತ್ತು ಎ ಸಿ ಸ್ಕ್ವೇರ್ ಪ್ಲಸ್ ಎ ಬಿ ಸ್ಕ್ವರ್ ನೋಡ್ರಿ ಎ ಸಿ ಸ್ಕ್ವೇರ್ ಪ್ಲಸ್ ಎ ಬಿ ಸ್ಕ್ವೇರ್ ಏನಾಗ್ತದೆ ಅದು ಎರಡೂ ಸೇರಿಸಿ ಏನಾಗ್ತದೆ ಬಿ ಸಿ ಸ್ಕ್ವೇರ್ ಆಗ್ತದೆ ಬಿ ಸಿ ಸ್ಕ್ವೇರ್ ಎ ಸಿ ಸ್ಕ್ವೇರ್ ಪ್ಲಸ್ ಎ ಬಿ ಸ್ಕ್ವೇರ್ ಏನ ಬಿ ಸಿ ಸ್ಕ್ವೇರ್ ನಂತರ ಏನ್ ಬರ್ಕೋಬೇಕು ಎ ಎಂ ಸ್ಕ್ವೇರ್ ಪ್ಲಸ್ ಎಲ್ ಎ ಸ್ಕ್ವೇರ್ ನಿಮಗ್ ಗೊತ್ತಿದೆ ನಿಮ್ಗೆ ಏನ್ ಗೊತ್ತಿದೆ ಅಂದ್ರೆ ಎ ಎಂ ಎ ಎಂ ಅನ್ನ ಯಾವ ರೀತಿ ಬರ್ಕೋಬಹುದು ಅಂದ್ರೆ ನಾನು ಈ ಎಮ್ ಅನ್ನ ಇದು ಬಿ ಎ ನ ಹಾಫ್ ಇರ್ತದೆ ನೋಡ್ರಿ ಎ ಬಿ ನ ಹಾಫ್ ಮಾಡಿದ್ರೆ ಎಬಿನ ಅರ್ಧ ಮಾಡಿದರೆ ನಮಗೇನ್ ಸಿಗ್ತದೆ ಸಿಕ್ತದೆ ಎ ಬಿ ನ ಅರ್ಧ ಮಾಡಿದರೆ ನನಗೆ ಸಿಗ್ತದೆ ಎ ಎಂ ಸಿಗ್ತದೆ ಯಾಕೆ ಹೇಳ್ರಿ ಇದು ಮಧ್ಯ ರೇಖೆ ಎ ಎಂ ಅನ್ನೋದು ಎಂ ಅನ್ನೋದು ಮಧ್ಯ ರೇಖೆ ಅಂದ್ರೆ ಬಿ ಎ ನ ಅಥವಾ ಎ ಬಿ ನ ಅರ್ಧ ಮಾಡಿಬಿಟ್ರೆ ನನಗೆ ಏನ್ ಸಿಗತ್ತೆ ಇಎಂ ಎಂ ಸಿಗುತ್ತೆ ಅದೇ ರೀತಿ ನಿಮ್ಗೆ ಏನ್ ಗೊತ್ತಿದೆ ಎಸಿನ ನ ಟೋಟಲ್ ನ ಹಾಫ್ ಮಾಡಿದ್ರೆ ಟೋಟಿನ ಇದು ಎಸಿನ ಹಾಫ್ ಮಾಡಿದ್ರೆ ನಮ್ಗೆ ಸಿಗ್ತದೆ ಎ ಎಲ್ ಸಿಗ್ತದೆ ಏನ್ ಸಿಗ್ತದೆ ಎ ಎಲ್ ನೋಟಲ್ ಸಾಮಾನ್ಯ ಎಲ್ ಎ ಸ್ಕೋರ್ ಅಥವಾ ಎ ಎಲ್ ಸ್ಕೋರ್ ಅಥವಾ ಬರೀಬೇಕು ನಂತರ ಈಗ ನಾವ್ ಏನ್ ಬರೀ ಅಂದ್ರೆ ಎರಡು ನಿಮ್ಗೆ ಎ ಸಿ ಹಾಫ್ ಮಾಡಿದ್ರೆ ಎ ಎಲ್ ಎನ್ ಹಾಫ್ ಮಾಡಿದ್ರೆ ಮಾಡಿದರೆ ಎಂ ಅವಾಗ ಫೈನಲ್ ಆಗಿ ಸಿ ಎಂ ಸ್ಕ್ವೇರ್ ಪ್ಲಸ್ ಬಿ ಎಲ್ ಸ್ಕ್ವೇರ್ ಸ್ಕ್ವೇರ್ ಬಿ ಸಿ ಆಸ್ ಇಟ್ ಇಸ್ ಇಡ್ರಿ ಎ ಎಂ ಅಂದ್ರೆ ಅಂದ್ರೆ ಎ ಬಿ ಬೈ ಟು ಬೈ ಟು ಸ್ಕ್ವೇರ್ ಅದೇ ರೀತಿ ನಂತರ ಇದು ನೋಡ್ರಿ ಇದು ಎ ಸಿ ಇದು ಇದು ಎಲ್ ಹಾಗಾದ್ರೆ ಎಸಿ ಎಲ್ ಎಲ ಲ ತೋ ಎಲಿ ಅಂದ್ರೆ ಏನು ಎಲಿ ಅಥವಾ ಎಲ್ ಅಂದ್ರೆ ಏನು ಎಸಿ ಬೈ 2 ಎಸಿ ಬೈ 2 ಮ್ಯಾಲಿನ್ ಬರಬೇಕು ಸ್ಕ್ವೇರ್ ಬರಬೇಕು ನಂತರ ಇದು ಏನಾಗ್ತತೆ ಸಿ ಎಂ ಸ್ಕ್ವೇರ್ plus ಬಿ ಎಲ್ ಸ್ಕ್ವೇರ್ ಈಕ್ವಲ್ ಟು ಬಿ ಸಿ ಸ್ಕ್ವೇರ್ ಇದು ಏನಾಗ್ತತೆ ಎ ಬಿ ಸ್ಕ್ವೇರ್ ಈಗ ಇದು 2 ಅದನ್ನ ಸ್ಕ್ವೇರ್ ಮಾಡಿದ್ರೆ ಎಷ್ಟು ಆಗತತೆ 4 ಆಗತದೆ ಅದೇ ರೀತಿ ಎಸಿ ಸ್ಕ್ವೇರ್ ಈ 2 ನ ಸ್ಕ್ವೇರ್ ಮಾಡಿದ್ರೆ ಎಷ್ಟು ಆಗತತೆ 4 ಆಗತದೆ ನಂತರ ಈ ಸಿ ಎಮ್ ಸ್ಕ್ವೇರ್ ಅಂದ್ರೆ ಮಾಡೋಣ ಅದನ್ನ ಈಸಿ ಈ ರೀತಿ ಯಾವುದೇ ಫಸ್ಟ್ ಬಿ ಎಲ್ ಫಸ್ಟ್ ಬಿ ಎಲ್ ಸ್ಕ್ವೇರ್ ನಂತರ ಏನ್ ಮಾಡ್ಕೊಳ್ಳೋಣ ಸಿ ಎಮ್ ಸ್ಕ್ವೇರ್ ಈ ರೀತಿ ಬರ್ಕೊಂಡಾಗ ಈ ಸೈಡ್ ನೋಡ್ರಿ ಬಿ ಸಿ ಸ್ಕ್ವೇರ್ ಆಸ್ ಇಟ್ ಇಸ್ ಬರ್ರಿ ಈಗ ಇದು ಎಲ್ ಸಿ ಎಮ್ ಫೋರ್ ಇದೆಯಲ್ಲ ಈ ಎಲ್ ಸಿ ಎಮ್ ಫೋರ್ ಆತಂದ್ರೆ ಇದು ಮಲ್ಟಿಪ್ಲೈ ಬೈ ಫೋರ್ ಆಗ್ತದೆ ಅಥವಾ ಏನ್ ಮಾಡೋಣ ಅಂದ್ರೆ ಈ ಬಿಸಿನ ತೆಗೋಣ ಈಗ ಇದಿತ್ತಲ್ಲ ಬಿ ಸಿ ಈ ಸೈಡ್ ಬಿ ಸಿ ತೆಗೆದು ನಾವೇನ್ ಮಾಡೋಣ ಅಂದ್ರೆ ಇಲ್ಲಿ ಬಿ ಸಿ ಬದಲಿ ಬಿ ಸಿ ಬದಲಿ ಏನ್ ಮಾಡ್ಕೊಳೋಣ ಅಂದ್ರೆ ಆ ಎಲ್ ಸಿ ಎಂ ಫೋರ್ ಆಗ್ತದಲ್ಲ ಎಲ್ ಸಿ ಎಂ ಫೋರ್ ಆತಂದ್ರೆ ಇದನ್ನ ಫೋರ್ ಮಲ್ಟಿಪ್ಲೈ ಮಾಡಿ ಏನಾಗ್ತದೆ ಫೋರ್ ಬಿ ಸಿ ಸ್ಕ್ವರ್ ಆಗ್ತದೆ ಫೋರ್ ಬಿ ಸಿ ಸ್ಕ್ವೇರ್ ಪ್ಲಸ್ ಇದು ಆಸ್ ಇಟ್ ಇಸ್ ಬರ್ಕೊಳೋಣ ಎಲ್ ಸಿ ಎಂ ಫೋರ್ ಇರ್ತದೆ ಇಲ್ಲಿ ಫೋರ್ ಮಲ್ಟಿಪ್ಲೈ ಮಾಡಿದ್ರೆ ಒನ್ ಆಗ್ತದೆ ಇಂಟು ಒನ್ ಇಂಟು ಒನ್ ಇಲ್ಲಿ ಮಲ್ಟಿಪ್ಲೈ ಬೇಸ್ಟ್ ಆಗ್ತಿತ್ತು ಅದು ಫೋರ್ ಆಗ್ತಿತ್ತು ಅದಕ್ಕೆ ಫೋರ್ ಬಿ ಸಿ ಸ್ಕ್ವೇರ್ ಪ್ಲಸ್ ಎ ಬಿ ಸ್ಕ್ವೇರ್ ಪ್ಲಸ್ ಎ ಬಿ ಸ್ಕ್ವೇರ್ ಪ್ಲಸ್ ಏನ್ ಆಗ್ತೈತೆ ಇಲ್ಲಿ ಎ ಸಿ ಸ್ಕ್ವರ್ ಆಗ್ತದೆ ಓಲ್ ಡಿವೈಡೆಡ್ ಬೈ ಏನು ಫೋರ್ ಹೌದಾ ಈ ಫೋರ್ ಇಲ್ಲಿ ಮಲ್ಟಿಪ್ಲೈ ಆಯ್ತು ಆಯ್ತಂದ್ರೆ ಏನಾಗ್ತದೆ ಅದು ಫೋರ್ ಇಂಟು ಬಿ ಎಲ್ ಸ್ಕ್ವೇರ್ ಪ್ಲಸ್ ಸಿ ಎಮ್ ಸ್ಕ್ವೇರ್ ಅದೇ ರೀತಿ ಫೋರ್ ಬಿ ಸಿ ಸ್ಕ್ವೇರ್ ಎ ಬಿ ಸ್ಕ್ವೇರ್ ಪ್ಲಸ್ ಎ ಸಿ ಸ್ಕ್ವರ್ ನೋಡ್ರಿ ಎ ಬಿ ಸ್ಕ್ವೇರ್ ಪ್ಲಸ್ ಎ ಸಿ ಸ್ಕ್ವೇರ್ ಅದು ಏನಾಗ್ತದೆ ಬಿ ಸಿ ಸ್ಕ್ವೇರ್ ಆಗ್ತದೆ ಅವಾಗ ನಾವೇನ್ ಬರಿಬಹುದು ಅಂದ್ರೆ ಫೋರ್ ಬಿ ಎಲ್ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ನಂತರ ಏನ್ ಬರಬಹುದು ಫೋರ್ ಬಿ ಸಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಎಷ್ಟು ಫೈವ್ ಬಿ ಸಿ ಸ್ಕ್ವೇರ್ ಅಂತ ಬರೀ ಫೈನಲ್ ಆಗಿ ನಾವ್ ಮಾಡಬೇಕು ಇದನ್ನೇ ಸಾಧಿಸಬೇಕಾಗ್ತದೆ ನಾವೇನ್ ಮಾಡಬೇಕು ಸಾಧಿಸಿದೆ ಅಂತ ನಾವೇನ್ ಮಾಡಬೇಕು ಬರಿಬೇಕು ನಂತರ ಇದು ಉದಾಹರಣೆ ನಾಲ್ಕು ಆಯ್ತು ನಂತರ ನಂತರ ಬರುವಂತ ಉದಾಹರಣೆ ಯಾವಂದ್ರೆ ಉದಾಹರಣೆ ಐದು ಎ ಎಂಬ ಒಂದು ಆಯ್ತಾ ಇದೆ ಈ ಆಯ್ದಲ್ಲಿ ಯಾವ್ದಾದ್ರು ಒಂದು ಬಿಂದು ಓ ಆಗಿದೆ ಯಾವ್ದಾದ್ರು ಒಂದು ಬಿಂದು ತೆಗೆದುಕೊಂಡು ಅದಕ್ಕೆ ಏನಂತ ಕೊಟ್ಟಿವಿ ನಾವು ಓ ಅಂತ ಕೊಟ್ಟಿವಿ ಹಾಗಾದ್ರೆ ಯಾವ್ದಾದ್ರು ಒಂದು ಬಿಂದು ಓ ಕೊಟ್ಟಾಗ ನಾವೇನಂತ ಸಾಧಿಸ್ಬೇಕಂದ್ರೆ ಓ ಬಿ ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಓ ಎ ಸ್ಕ್ವೇರ್ ಪ್ಲಸ್ ಓ ಸಿ ಸ್ಕ್ವರ್ ಅಂತ ಸಾಧಿಸಬೇಕು ಹಾಗಾದ್ರೆ ಈ ಆಯ್ತದಲ್ಲಿ ಯಾವ್ದಾದ್ರು ಒಂದು ಬಿಂದು ತೆಗೆದುಕೊಂಡಾಗ ಆ ಬಿಂದು ನಾವೇನ್ ಮಾಡಿದ್ವಿ ಎಲ್ಲಾ ಬಾವುಗಳ ಶೃಂಗ ಬಿಂದುಗಳನ್ನ ಏನ್ ಮಾಡಿದ್ವಿ ಸೇರಿಸಿದ್ವಿ ಎ ಓ ಡಿ ಓ ಸಿ ಓ ಮತ್ತೆ ಬಿ ಓ ಈ ರೀತಿ ಸೇರಿಸಿದಾಗ ನಾವ್ ಇದನ್ನ ಫೈನಲ್ ಆಗಿ ಇದು ಆನ್ಸರ್ ಬರ್ಬೇಕು ನಾವು ಇದು ಬರ್ಬೇಕಂದ್ರೆ ನಾವೇನ್ ನೋಡ್ಕಂದ್ರೆ ಫಸ್ಟ್ ಬರ್ಬೇಕಲ್ಲ ಓ ಬಿ ಎಲ್ಲಿದೆ ನೋಡ್ರಿ ಓಬಿ ಓಬಿ ಇದು ಬರ್ಬೇಕಂದ್ರೆ ಸಾಮಾನ್ಯವಾಗಿ ಯಾವ ಭಾವ ತಗೋಬೇಕು ಅದನ್ನ ನೋಡ್ಬೇಕು ಓಬಿ ಇರ್ಬೇಕು ಮತ್ತೇನ್ ಇರ್ಬೇಕು ಓಡಿ ಇರ್ಬೇಕು ಹೌದಾ ಇದ್ರಲ್ಲಿ ನೈಂಟಿ ಡಿಗ್ರಿ ಯಾವ್ದಿದೆ ನಾವು ಫಸ್ಟ್ ನೋಡ್ಕೋಬೇಕು ಇದರಲ್ಲಿ ಯಾವುದು ನೈಂಟಿ ಡಿಗ್ರಿ ಕಾಣುತ್ತಲ್ಲ ಆದ್ರಿಂದ ನಾವೇನು ನೋಡಬೇಕು ನೈನ್ಟಿ ಡಿಗ್ರಿ ಬರ್ಬೇಕಂತ ನಾವೇ ನೋಡ್ಬೇಕು ಈ ಓ ಬಿಂದುವಿನ ಮುಂದೆ ಹಾದು ಹೋಗ್ ಹಾಗೆ ನಮ್ಮ ಮತ್ತೆ ಇಡಿಗೆ ಸಮಾಂತರ ಹಾಗೆ ಒಂದ್ ರಚನೆ ಮಾಡ್ಕೊಬೇಕು ಒಂದು ರೇಖೆಯನ್ನ ಹೇಳ್ಕೊಳ್ಬೇಕು ಆ ರೇಖೆ ಎದರ ಮೇಲೆ ಹಾದು ಓ ಬಿಂದುನ ಮೇಲೆ ಹಾ ಹೋಗ್ಬೇಕು ಮತ್ತೆ ಅದಕ್ಕೆ ಸಮಾಂತರ ಇರಬೇಕು ಇಡಿಗೆನ್ ಇರ್ಬೇಕು ಅದು ಸಮಾಂತರ ಇರಬೇಕು ಅದು ಒಂದು ರೇಖೆ ಅಂತ ತೆಗೆದುಕೊಳ್ರಿ ಈ ರೇಖೆಯನ್ನು ನಾವು ತೆಗೆದುಕೊಂಡಾಗ ನೋಡ್ರಿ ಈ ರೇಖೆ ಓ ಬಿಂದುವಿನ ಮೇಲೆ ಹಾದು ಹೋಗಿದೆ ಮತ್ತೆ ಎಡಿ ಮತ್ತೆ ಬಿ ಸಿ ಗೆ ಎರಡಕ್ಕೇನಿದೆ ಸಮಾಂತರವಾಗಿದೆ ಈ ರೀತಿ ನಾವು ರೇಖೆಯನ್ನು ತೆಗೆದುಕೊಂಡಾಗ ಇದಕ್ಕೆ ನಾವು ಪಿ ಅಂತ ಕೊಡ್ರಿ ಇದಕ್ಕೇನ್ ಕೊಡ್ರಿ ಅಂತ ಕೊಡ್ರಿ ಈಗ ನಮ್ಗೆ ಏನಾಗ್ತದೆ ನೈಂಟಿ ಡಿಗ್ರಿ ನಿಮ್ಗೆ ಈಸಿಯಾಗಿ ಸಿಗ್ತದೆ ಹಂಗಾದ್ರೆ ನೈನ್ಟಿ ಡಿಗ್ರಿ ಬರ್ಬೇಕಾದ್ರೆ ಫಸ್ಟ್ ನೀವು ಏನ್ ಓಬಿ ಓ ಬಿ ಇರಬೇಕು ಓ ಬಿ ಇರ್ಬೇಕಂದ್ರೆ ಓ ಬಿ ಇದು ಬರ್ಬೇಕಂದ್ರೆ ನಾವು ತ್ರಿಭುಜ ಯಾವ್ ತಗೊಂತೀವಿ ನೈಂಟಿ ಡಿಗ್ರಿ ಇರಬೇಕು ಮತ್ತೆ ಓ ಬಿ ಯಾವುದು ಪಿ ಓ ಬಿ ಅಥವಾ ನಾವೇನು ತಗೋಬೇಕು ಪಿ ಓ ಬಿ ಅಂತ ತೆಗೆದುಕೊ ತ್ರಿಭುಜ ಪಿ ಒ ಬಿ ಅಲ್ಲಿ ತ್ರಿಭುಜ ಪಿ ಒಂದು ಪ್ರೇತಾಗೋರಸ್ನ ಪ್ರಮೇಯ ಹಾಕಿದಾಗ ಏನಾಗ್ತೈತೆ ಅಂದ್ರೆ ಅದು ಓ ಬಿ ಸ್ಕ್ವೇರ್ ಓ ಬಿ ಈಕ್ವಲ್ ಟು ಒ ಪಿ ಸ್ಕ್ವೇರ್ ಪ್ಲಸ್ ಬಿ ಪಿ ಸ್ಕ್ವೇರ್ ಆಗ್ತದೆ ಈ ರೀತಿ ಇದು ಒ ಬಿ ಬರುವಂಗೆ ತೆಗೆದುಕೊಂಡು ನಂತರ ಏನಿದೆ ಡಿ ಇದೆ ಡಿ ಅಥವಾ ಯಾವ ಒ ಎ ಒ ಸಿ ಎಲ್ಲ ಇದೆ ಹಾಗಾದ್ರೆ ಓಡಿ ಒ ಸಿ ಫಸ್ಟ್ ಏನ್ ಮಾಡೋಣ ಓ ಸಿ ನೋಡೋಣ ಓ ಸಿ ಅಲ್ಲಿ ಇಲ್ಲಿದೆ ಒ ಸಿ ಓ ಸಿ ಬರುವಂಗೆ ಮತ್ತೆ ನೈಂಟಿ ಡಿಗ್ರಿ ಇರುವಂತದ್ದು ಯಾವುದು ಇದು ಹಂಗಂದ್ರೆ ಇದನ್ನ ನಾವೇನ್ ಮಾಡೋದು ಇದನ್ನ ತೆಗೆದುಕೊಂಡಾಗ ಸಿ ಸ್ಕ್ವೇರ್ ನೋಡ್ರಿ ಇದು ಲಂಬಕೋನ ತ್ರಿಭುಜ ಅಂದ್ರೆ ಓ ಸಿ ಸ್ಕ್ವೇರ್ ಯಾವ ತ್ರಿಭುಜ ಇರತ್ತೆ ತ್ರಿಭುಜ ತ್ರಿಭುಜ ಓ ಕ್ಯೂ ಸಿ ನಲ್ಲಿ ನೋಡ್ರಿ ಓ ಸಿ ಸ್ಕ್ವೇರ್ ಓ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಓ ಕ್ಯೂ ಸ್ಕ್ವೇರ್ ಪ್ಲಸ್ ಕ್ಯೂ ಸಿ ಸ್ಕ್ವೇರ್ ಈ ರೀತಿಯಾಗಿ ನಾವು ಒ ಸಿ ಬರುವ ಹಾಗೆ ನೋಡ್ಕೊಂಡ್ವಿ ನಂತರ ಮತ್ತೆ ಬರುವಂತದ್ದು ಯಾವುದು ಓಡಿ ಡಿ ಎಲ್ಲಿ ಬರ್ತದೆ ಹೇಳ್ರಿ ಓ ಡಿ ಓ ಡಿ ಬರ್ಬೇಕಂದ್ರೆ ನೈಂಟಿ ಡಿಗ್ರಿ ಇದು ನಾವು ಯಾವ್ದು ಓ ಕ್ಯೂ ಡಿ ತ್ರಿಭುಜವನ್ನು ಓ ಕ್ಯೂ ಡಿ ತೆಗೆದುಕೊಂಡು ತ್ರಿಭುಜ ಓ ಕ್ಯೂ ಡಿ ಈ ತ್ರಿಭುಜ ತೆಗೆದುಕೊಂಡಾಗ ಓಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಒ ಕ್ಯೂ ಸ್ಕ್ವೇರ್ ಪ್ಲಸ್ ಕ್ಯೂ ಡಿ ಸ್ಕ್ವೇರ್ ಆಗ್ತದೆ ಈ ರೀತಿಯಾಗಿ ನಾವು ಒ ಓಕು ಡಿಯಲ್ಲಿ ಈ ಪೈತ ಬರ್ಸ್ನ ಪ್ರಮಾಣ ಬರ್ಕೊಂಡ್ವಿ ನಂತರ ಒ ಬಿ ಮುಗಿತು ನಂತರ ಒ ಸಿ ಒ ಡಿ ಇನ್ನೊಂದು ಯಾವುದು ಒ ಎ ಒ ಎ ಬರುವಂತದ್ದು ಇದು ಇದು ಬರೋ ಬರೋಂಗೆ ನೈಂಟಿ ಡಿಗ್ರಿಯಲ್ಲಿ ಇಲ್ಲಿದೆ ಹಂಗಂದ್ರೆ ನಾವು ಯಾವ ತಗೋಬೇಕು ಪಿ ಓ ಎ ಅನ್ನು ತ್ರಿಭುಜ ತಗೋಬೇಕು ಅಥವಾ ಪಿ ಒ ಎ ತ್ರಿಭುಜ ಪಿ ಒ ಎ ನಲ್ಲಿ ಏನು ಬರೀಬಹುದು ಒ ಎ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಪಿ ಸ್ಕ್ವೇರ್ ಪ್ಲಸ್ ಒ ಪಿ ಸ್ಕ್ವೇರ್ ಅಂತ ನಾವೇನ್ ಮಾಡ್ಬೋದು ಬರೀಬಹುದು ನೋಡ್ರಿ ಓ ಎಸ್ವೇರ್ ಕೊಟ್ಟು ಎ ಪಿ ಸ್ಕ್ವೇರ್ ಪ್ಲಸ್ ಪಿ ಓ ಸ್ಕ್ವೇರ್ ಅಥವಾ ಪಿ ಸ್ಕ್ವೇರ್ ಅಂತ ನಾವು ಬರ್ಕೊಂಡಿವಿ ನಂತರ ನಾವೇನ್ ನೋಡಬೇಕು ಈ ಸಮೀಕರಣ ನಾವೇನ್ ನೋಡಬೇಕು ಎಲ್ ಎಚ್ ಎಸ್ ನಲ್ಲಿ ಓ ಬಿ ಓ ಡಿ ಇದೆ ಓ ಬಿ ಓ ಡಿ ಅಂದ್ರೆ ಇದಕ್ಕೆ ಸಮೀಕರಣ ಒಂದು ಸಮೀಕರಣ ಎರಡು ಸಮೀಕರಣ ಮೂರು ಸಮೀಕರಣ ನಾಲ್ಕು ಎಲ್ ಎಚ್ ಎಸ್ ನಲ್ಲಿ ನಮ್ಗೆ ಓ ಪಿ ಓ ಬಿ ಓಡಿ ಬರ್ಬೇಕಂದ್ರೆ ಓ ಬಿ ಓ ಡಿ ಬರ್ಬೇಕಂದ್ರೆ ನಾವು ಒನ್ ಪ್ಲಸ್ ತ್ರೀ ಮಾಡ್ಬೇಕು ಸಮೀಕರಣ ಒನ್ ಪ್ಲಸ್ ತ್ರೀ ಮಾಡಿದಾಗ ಏನಾಗ್ತದೆ ಅಂದ್ರೆ ಅದು ಸಮೀಕರಣ ಒಂದ್ ಏನಿದೆ ಎಲ್ ಎಚ್ ಎಸ್ ನಲ್ಲಿ ಓ ಬಿ ಸ್ಕೋರ್ ಇದೇನೆ ತ್ರೀ ಏನಿದೆ ಓ ಡಿ ಸ್ಕೋರ್ ಇದೆ ಹಾಗಾದ್ರೆ ಎಲ್ ಎಚ್ ಎಸ್ ಎರಡು ಸಿಕ್ತಾನ ಈಗ ಆರ್ ಎಚ್ ಎಸ್ ಎರಡು ಆ್ಯಡ್ ಮಾಡ್ರೆ ಅವಾಗ ಏನಾಗ್ತದೆ ಅದು ಅವಾಗ ಓ ಬಿ ಅಂದ್ರೆ ಇಲ್ಲಿ ಓ ಪಿ ಸ್ಕ್ವೇರ್ ಪ್ಲಸ್ ಬಿ ಪಿ ಸ್ಕೋರ್ ಇದೆ ನೋಡ್ರಿ ಓ ಬಿ ಸ್ಕೋರ್ ಅಂದ್ರೆ ಓ ಪಿ ಸ್ಕೋರ್ ಪ್ಲಸ್ ಬಿ ಪಿ ಸ್ಕ್ವೇರ್ ಮೂರಲ್ಲಿ ಏನೈತೆ ಓ ಕ್ಯೂ ಸ್ಕ್ವೇರ್ ಪ್ಲಸ್ ಕ್ಯೂ ಡಿ ಸ್ಕ್ವೇರ್ ಇದೆ ನಮ್ಗೆ ಇಲ್ಲಿ ಒ ಎ ಸ್ಕ್ವರ್ ಪ್ಲಸ್ ಓಸಿ ಸ್ಕೋರ್ ಬರ್ಬೇಕಾ ಓ ಎ ಪ್ಲಸ್ ಓಸಿ ಸ್ಕೋರ್ ಇದು ಬರುವಾಗ ನಾವು ಮಾಡ್ಕೋಬೇಕು ಇಲ್ಲಿ ಹೇಗ್ ಮಾಡ್ಕೋಬೇಕಂದ್ರೆ ಈಗ ಸಾಮಾನ್ಯವಾಗಿ ನೀವು ಇದರಲ್ಲಿ ಏನಂದ್ರೆ ಇದರಲ್ಲಿ ಬರುವಂತ ಭಾವಗಳನ್ನು ನೋಡ್ಕೋಬೇಕು ಯಾವ್ದು ಕ್ಯೂ ಡಿ ಇದೆ ಹಂಗಂದ್ರೆ ಇಲ್ಲಿ ಕ್ಯೂ ಡಿ ಕ್ಯು ಡಿ ಈಕ್ವಲ್ ಇರ್ತದೆ ಎ ಪಿ ಯಾಕಂದ್ರೆ ನಿಮ್ಗೆ ಇದು ಗೊತ್ತಿದೆ ಆಯ್ತಲ್ಲ ಆಯ್ತದಲ್ಲಿ ಇದು ಸಮಾಂತರ ಆಗೋದು ಹಂಗಂದ್ರೆ ನಾವೇನ್ ಬರ್ಬೋದು ಕ್ಯೂ ಡಿ ಈಸ್ ಈಕ್ವಲ್ ಟು ಏನು ಎ ಪಿ ಅದೇ ರೀತಿ ಮತ್ತೆ ನಿಮ್ಗೆ ಏನ್ ಗೊತ್ತಿದೆ ಬಿ ಪಿ ಬರ್ರಿ bp = no, qc bp = no, qc આ જગ્યા કે વેલ્યુઝ એનડ રી આવગેન અકતત ઓb² + od² = op² એઝ ઇટ ઇઝ રી bp એનડ રી bp એનડ qc² oq એઝ ઇટ ઇઝ રી qd² મીન્સ ap² ಈಗ ನೋಡಿ ನಾವು યાદ ઓર પાયથાગોરસ પ્રમેય યુઝ ಮಾಡક આવતું એલા ನೋಡಿ op qc o op એટલે op op યાદ ಬರಬೇಕು ನಮಗೆ ಓ ಪಿ ಸ್ಕ್ವೇರ್ ಎ ಪಿ ಸ್ಕ್ವೋರ್ ಬೇಕು ಇದು ಪಿ ಸ್ಕೋರ್ ಇದೆ ಎ ಪಿ ಸ್ಕೋರ್ ಇದೆ ನಾವು ಪಿ ಸ್ಕ್ವೇರ್ ಪ್ಲಸ್ ಎ ಪಿ ಸ್ಕ್ವೋರ್ ನಾವು ಬರಿಬೋದು ಬರೀಬಹುದು ಎರಡನ್ನ ಯೂಸ್ ಮಾಡಿಕೊಂಡು ಓ ಎ ಸ್ಕೋರ್ ಅಂತ ನಾವೇನು ಮಾಡ್ಬೋದು ಬರಿಬೋದು ನಂತರ ಕ್ಯೂ ಸಿ ಸ್ಕ್ವೇರ್ ಇದೆ ಇಲ್ಲಿ ನೋಡ್ರಿ ಕ್ಯೂ ಸಿ ಸ್ಕ್ವೇರ್ ಅದಕ್ಕೆ ಯಾವ್ದು ಬರಬೇಕು ಓ ಓಕ್ಯೂ ಓ ಓಕ್ಯೂ ಸ್ವೇರ್ ಮತ್ತು ಕ್ಯೂ ಸಿ ಸ್ಕ್ವೇರ್ ಎರಡನ್ನ ಸೇರಿಸಿ ನಾವೇನು ಮಾಡ್ಬೋದು ನಾವೇನ್ ಸಿ ಕ್ಯುಸಿ ಓಕ್ಯೂ ಸ್ಕೋರ್ ಎರಡು ಕ್ಯೂ ಸಿ ಓಕ್ಯೂ ಸ್ಕೋರ್ ಎರಡನ್ನ ಸೇರಿಸ್ಕೊಂಡು ನಾವೇನು ಬರಿಬೋದು ಪ್ಲಸ್ ಓ ಸಿ ಸ್ಕ್ವೇರ್ ಅಂತ ಬರಬಹುದು ಎಲ್ಲಿ ಸೈಡ್ ನಲ್ಲಿ ಏನಿದೆ ಓಪಿ ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್ ನೋಡ್ರಿ ಓಬಿ ಸ್ಕ್ವರ್ ಪ್ಲಸ್ ಓಡಿ ಸ್ಕೋರ್ ಬಿಟ್ಟು ಓ ಎಸ್ಕ್ವರ್ ಪ್ಲಸ್ ಓಸಿ ಸ್ಕ್ವರ್ ಫೈನಲ್ ಆಗಿ ಆನ್ಸರ್ ಇದೆ ಬಂದಿದೆ ನಾವು ಲಿಸ್ಟ್ ಮಾಡಿ ಫೈನಲ್ ಆಗಿ ಏನಂತ ಬರೀಬೇಕು ಸಾಧಿಸಿದೆ ಅಂತ ನಾವೇನ್ ಮಾಡಬೇಕು ಬರೀಬೇಕು ನಂತರ ಈಗ ಈ ಉದಾಹರಣೆಗಳನ್ನ ಈ ರೀತಿಯಾಗಿ ನೀವೇನ್ ಇಲ್ಲಿ ಬಿಡಿಸ್ಬೇಕಾಗ್ತದೆ ಈ ರೀತಿಯಾಗಿ ಉದಾಹರಣೆಯನ್ನು ಬಿಡಿಸಿದ ಮೇಲೆ ನಂತರ ನಿಮ್ಗೆ ಪ್ರಮೇಯಗಳು ಬರ್ತಾವೆ ಪ್ರಮೇಯಗಳು ಯಾವ ರೀತಿ ಅಂದ್ರೆ ಮೊದಲೇದಾಗಿ ಪೈಥಾಗೋರ್ಸ್ನ ಪ್ರಮೇಯ ಬರ್ತದೆ ಪೈಥಾಗೋರ್ಸ್ನ ಪ್ರಮೇಯದಲ್ಲಿ ಒಂದು ಲಂಬಕೋನ ತ್ರಿಭುಜದಲ್ಲಿ ಹಂಗಂದ್ರೆ ದತ್ತ ಏನಲ್ಲಿ ಈ ಈ ಪ್ರಮೇಯದಲ್ಲಿ ದತ್ತ ಏನು ಲಂಬಕೋನ ತ್ರಿಭುಜ ಹಂಗಂದ್ರೆ ಇದು ನಾವು ಎ ಬಿ ಸಿ ಅಂತ ತೆಗೆದುಕೊಂಡ್ರೆ ದತ್ತ ಏನು ತ್ರಿಭುಜ ಎ ಬಿ ಸಿ ತ್ರಿಭುಜ ಎ ಬಿ ಸಿ ಅಲ್ಲಿ ಕೋನ ಬಿ ಏನು ನೈಂಟಿ ಡಿಗ್ರಿ ಹಂಗಂದ್ರೆ ಒಂದು ಕೋನ ತ್ರಿಭುಜ ಅಂತ ದತ್ತ ಇದೆ ಈಗ ಒಂದು ಒಳ್ಳೆ ಲಂಬಕೋನ ತ್ರಿಭುಜ ಅಂದ್ರೆ ಅದೇನದು ವಿಕರಣದ ಮೇಲಿನ ವರ್ಗವು ಅಂದ್ರೆ ಎ ಸಿ ವಿಕರಣದ ಮೇಲಿನ ವರ್ಗವು ಉಳಿದೆರಡು ಭಾವಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರ್ತದೆ ದತ್ತ ಇದು ನಂತರ ಸಾಧನೀಯ ಸಾಧನೀಯ ಏನಾಗ್ತದೆ ವಿಕರಣದ ಮೇಲಿನ ಬರ್ಬೇಕು ಇದನ್ನು ಸಾಧಿಸಬೇಕು ನಾವು ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂತ ಸಾಧಿಸಬೇಕು ಇದು ಸಾಧನೆ ಇದು ಇದನ್ನು ಸಾಧಿಸಬೇಕಂದ್ರೆ ನಾವು ಬಿಫೋರ್ ಏನ್ ನೋಡ್ಕೋತದೆ ಇಲ್ಲಿ ರಚನೆಗಳನ್ನ ಮಾಡ್ಕೋಬೇಕಾಗ್ತದೆ ರಚನೆ ಯಾವ ರೀತಿ ಮಾಡ್ಕೋಬೇಕಂದ್ರೆ ನಾವು ಇದರಲ್ಲಿ ಬಿ ಡಿ ಅಂತ ನಾವು ನೋಡ್ಕೋ ಒಂದು ರೇಖೆನ ಅದು ಲಂಬವಾಗಿರ್ಬೇಕು ಇದಕ್ಕೆ ಎ ಸಿ ಆಗುವಂತೆ ನಾವು ನೋಡ್ಕೋ ರಚನೆ ಮಾಡಬೇಕು ಬಿ ಡಿ ಲಂಬವಾಗಿ ಬಿಡಿ ಲಂಬ ಎ ಸಿ ಆಗುವಂತ ರಚಿಸ್ಕೊಳ್ಬೇಕು ಅಂದ್ರೆ ಎ ಸಿ ಇದೆ ಅದು ಬಿ ಎ ಸಿ ಏನಾಗಬೇಕು ಬಿ ಡಿ 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 ಏನಾಗಬೇಕು ಒಂದು ಪಾಯಿಂಟ್ ತಗೊಂಡು ಆ ಡಿ ಇಲ್ಲಿ ಲಂಬ ಆಗಿರುವಂತ ಒಂದು ಭಾವನ ರಚಿಸ್ಬೇಕು ಏನ್ ನೋಡ್ರಿ ದತ್ತ ನೋಡ್ರಿ ತ್ರಿಭುಜ ಎ ಬಿ ಸಿ ಬಿ ನೈಂಟಿ ಡಿಗ್ರಿ ಇದೆ ನೈಂಟಿ ಡಿಗ್ರಿ ಇದ್ದಾಗ ಸಾಧನೆ ಏನು ಎ ಸಿ ಸ್ಕೋರ್ ಟು ಎ ಸ್ಕೋರ್ ಪ್ಲಸ್ ಬಿ ಸಿ ಸ್ಕೋರ್ ಅದಕ್ಕೆ ರಚನೆ ಏನ್ ಮಾಡ್ಕೊಂಡ್ರಿ ಅನ್ನ ಲಂಬ ತಗೊಂಡು ಎದಕ್ಕೆ ಎ ಸಿ ಈ ರೀತಿಯಾಗಿ ನಾವು ತೆಗೆದುಕೊಂಡಾಗ ನಂತರ ಈಗ ಸಾಧನೆ ಬರ್ರಿ ಸಾಧನೆ ಒಳಗೆ ನಾವೇನ್ ಮಾಡ್ಬೇಕಂದ್ರೆ ಮೊದಲೇದಾಗಿ ತ್ರಿಭುಜ ಎ ಡಿ ಬಿ ಅಂದ್ರೆ ಚಿಕ್ಕ ಬಾವ್ ಚಿಕ್ಕ ತ್ರಿಭುಜ ಅಂತ ತೆಗೆದುಕೊಳ್ಬಹುದು ಎ ಡಿ ಬಿ ತ್ರಿಭುಜ ಎ ಡಿ ಬಿ ಮತ್ತೆ ನಿಮ್ಗೆ ಈಗಾಗಲೇ ಇದು ಮೊದಲೇದಾಗಿ ಏನ್ ಮಾಡಿದ್ವಿ ತ್ರಿಭುಜ ಎ ಡಿ ಬಿ ಮತ್ತು ಚಿಕ್ಕ ತ್ರಿಭುಜ ಮತ್ತು ಇದು ದೊಡ್ಡ ತ್ರಿಭುಜ ಎ ಬಿ ಸಿ ಸಮರೂಪ ಇದಾವೆ ಅಂತ ನಾವು ಈಗಾಗಲೇ ಹೇಳ್ಬಿಟ್ಟಿದ್ದು ಹಂಗಂದ್ರೆ ತ್ರಿಭುಜ ಡಿ ಬಿ ಸಮರೂಪ ಇದು ಇದರಲ್ಲಿ ತ್ರಿಭುಜ ಇದಕ್ಕೆ ಎ ಬಿ ಸಿ ಇದಕ್ಕೆ ಸಮರೂಪ ಇರ್ತದೆ ಒಂದು ವೇಳೆ ಸಮರೂಪ ಇದ್ವು ಅಂದ್ರೆ ನಾವೇನ್ ಮಾಡಬಹುದು ಅಂದ್ರೆ ಡೈರೆಕ್ಟ್ ಆಗಿ ನಾವೇನ್ ಮಾಡ್ಕೋಬಹುದು ಎ ಡಿ ಎ ಡಿ ಬೈ ಎ ಬಿ ಅದೇ ರೀತಿ ಡಿ ಬಿ ಬೈ ಬಿ ಸಿ ಅದೇ ರೀತಿ ಎ ಬಿ ಬೈ ಎ ಸಿ ಅಂತ ನಾವೇನು ಮಾಡಬಹುದು ಬರಿಬಹುದು ಈಗ ನಂತರ ಇದನ್ನ ಮೇಲೆ ಈಗ ನಮಗೇನ್ ಬೇಕಂದ್ರೆ ಫೈನಲ್ ಆಗಿ ನಮಗೆ ಸೇಮ್ ಇರೋ ಯಾವುದಾದ್ರೂ ತೆಗೆದುಕೊಳ್ಬೇಕು ಸೇಮ್ ಇರಬೇಕಂದ್ರೆ ಆ ಎ ಇದರಲ್ಲೈತೆ ಇದ್ರಲ್ಲೈತೆ ಹಂಗಂದ್ರೆ ಇದನ್ನ ಎರಡನ್ನು ಮಾತ್ರ ತೆಗೆದುಕೊಳ್ತಾರೆ ಮೊದ್ಲೇದು ಮತ್ತೆ ಮೂರನೇದು ಯಾವುದು ಸೇಮ್ ಇತ್ತಂದ್ರೆ ಏನಾಗುತ್ತೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಎ ಬಿ ಇಂಟು ಎ ಬಿ ಏನು ಬರ್ತೈತೆ ಎ ಸಿ ಎ ಬಿ ಸ್ಕ್ವೇರ್ ಬರ್ತದೆ ಅದರಿಂದ ಒಂದು ಎ ಡಿ ಬೈ ಎ ಬಿ ತೆಗೆದುಕೊಂಡೆ ಅದೇ ರೀತಿ ಇದನ್ನು ಬಿಟ್ಟು ಮತ್ತೆ ಏನು ತೊಗೊಂಡ್ವಿ ನಾವು ಎ ಬಿ ಮತ್ತು ಎ ಸಿ ತೊಗೊಂಡ್ವಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಏನಾಗ್ತದೆ ಅಂದ್ರೆ ಅದು ಎ ಬಿ ಇಂಟು ಎ ಬಿ ಏನಾಗ್ತದೆ ಎ ಬಿ ಸ್ಕ್ವರ್ ಒರೇ ಗುಣಾಕಾರ ಮಾಡಿದಾಗ ಎ ಬಿ ಇಂಟು ಎ ಬಿ ಎ ಬಿ ಸ್ಕ್ವೇರ್ ಮತ್ತು ಇಸಿ ಕೋಲ್ಟು ಎ ಡಿ ಇಂಟು ಏನಾಗ್ತತೆ ಎ ಸಿ ಆಗ್ತದೆ ಸಮೀಕರಣ ಒಂದ್ ಅಂತ ತೆಗೆದುಕೊಳ್ಬೇಕು ನಂತರ ಈಗ ನಾವು ಮಾಡುದು ಈ ಚಿಕ್ಕ ತ್ರಿಭುಜ ಎ ಡಿ ಸಿ ಮತ್ತು ಎ ಡಿ ಬಿ ಮತ್ತು ಎ ಬಿ ಸಿ ತೆಗೆದುಕೊಂಡ ನಂತರ ಮತ್ತೆ ಈ ಚಿಕ್ಕ ತ್ರಿಭುಜ ಯಾವ್ದು ಇನ್ನೊಂದು ಮತ್ತೆ ಯಾವ್ದು ಹೋಗಬೇಕು ತ್ರಿಭುಜ ಬಿ ಡಿ ಸಿ ಇದು ಸಮರೂಪ ಇದೆ ಯಾವುದು ದೊಡ್ಡ ತ್ರಿಭುಜಕ್ಕೆ ಯಾವುದು ಎ ಬಿ ಸಿ ಈ ರೀತಿ ಇದ್ದಾಗ ನಾವು ಡೈರೆಕ್ಟ್ ಆಗಿ ಏನ್ ಮಾಡಬಹುದು ಏನ್ ಮಾಡಬಹುದು ಬಿ ಡಿ ಬಿ ಡಿ ಬೈ ಎ ಬಿ ಅದೇ ರೀತಿ ಡಿ ಸಿ ಬೈ ಬಿ ಸಿ ಮತ್ತೆ ಬಿ ಸಿ ಬೈ ಎ ಸಿ ಅಂತ ಬರ್ಕೋಬಹುದು ಹಾಗಾದ್ರೆ ಇದರಲ್ಲೂ ಸ್ಕ್ವೇರ್ ಬರ್ಬೇಕಂದ್ರೆ ಸೇಮ್ ಇರು ಒಣಕಾರ ಮಾಡೋದಕ್ಕೆ ಸ್ವೇರ್ ಬರ್ಬೇಕಾದ್ರೆ ಯಾವ್ದಾದ್ರೆ ಎರಡು ಅಂಶಗಳು ಸೇಮ್ ಇರಬೇಕು ಯಾವ್ದು ನೋಡ್ರಿ ಇದರಲ್ಲೂ ಬಿ ಸಿ ಇದೆ ಇದರಲ್ಲೂ ಬಿ ಸಿ ಇದೆ ಅದರಿಂದ ಎರಡೇ ಅಂಶಗಳನ್ನ ಮಾತ್ರ ನಾವೇನ್ ತೆಗೆದುಕೊಳ್ಳೋಣ ಎರಡು ಅಂಶಗಳು ಯಾವ ಒಂದು ಡಿ ಸಿ ಬೈ ಬಿ ಸಿ ಇನ್ನೊಂದು ಬಿ ಸಿ ಬೈ ಎ ಸಿ ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಥವಾ ಒರೆ ಗುಣಾಕಾರ ಮಾಡಿದಾಗ ಬಿ ಸಿ ಇಂಟು ಬಿ ಸಿ ಏನಾಗ್ತದೆ ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ ಇಂಟು ಡಿ ಸಿ ಆಗ್ತದೆ ಸಮೀಕರಣ ಎರಡು ಈ ರೀತಿ ಆದಾಗ ನಾವೇನ್ ಮಾಡ್ತೀವಿ ಇಲ್ಲಿ ఇరీకరణ ఒ బి స్క్వేర్ సిీకరణ ఎక్వేర్ సిర ఏ స్క్వర్ బి స్కొర్ ఇంట్ ప్లస్ ఇద అదే సమీకరణ ఒర సమీకరణ వందేనైతి ఏ స్క్వేర్ ఎల్ ఎస్ మరి సమీకరణ ఎర్ర ఎల్ ఎస్ ఏనైతి బిసి స్క్వేర్ ఈీకరణి ఎడి ఇంటు ఏంటూ డి సిర సేమ్ రోజు ఏసి ఏ కమన్ తగరీ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಇದರಲ್ಲಿ ನೀವು ಎ ಸಿ ಅನ್ನೋ ಕಾಮನ್ ತೆಗೆದಾಗ ಏನ್ ಉಳಿತದೆ ಇಲ್ಲಿ ಎ ಸಿ ಕಾಮನ್ ತೆಗೆದಾಗ ಎಡಿ ಹೋಗ್ತೈತೆ ಇಲ್ಲಿ ಎ ಸಿ ಕಾಮನ್ ತೆಗೆದ್ ಏನು ನೋಡತೈತೆ ಡಿ ಸಿ ಹೋಗ್ತೈತೆ ಅವಾಗ ನೀವೇನು ಬರ್ಬೋದು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ ಎ ಡಿ ಪ್ಲಸ್ ಡಿ ಸಿ ನೋಡ್ರಿ ಎ ಡಿ ಪ್ಲಸ್ ಡಿ ಸಿ ಏನು ಅಗೇನ್ ಏನಾಗ್ತದೆ ಎ ಸಿ ಆಗ್ತದೆ ಫೈನಲ್ ಆಗಿ ನೀವೇನ್ ಮಾಡ್ಬೋದು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಇಜಿ ಕೊಟ್ಟು ಎ ಸಿ ಎನ್ ಟು ಎ ಸಿ ಏನು ಎ ಸಿ ಸ್ಕ್ವೇರ್ ಇದೇ ಬೇಕಾಗಿತ್ತು ನೋಡ್ರಲ್ಲಿ ಎ ಸಿ ಸ್ಕ್ವೇರ್ ಇಜ್ ಕೊಟ್ಟು ಎ ಬಿ ಪ್ಲಸ್ ಎ ಬಿ ಪ್ಲಸ್ ಬಿ ಸಿ ಸ್ಕ್ವರ್ ನಂತರ ಫೈನಲ್ ಆಗಿ ನೀವು ಏನ್ ಬಿಡಬೇಕು ಸಾಧಿಸಿದೆ ಅಂತ ನೀವು ಬಿಡಬೇಕು ನಂತರ ಇದು ಪೈತಾಗೋರಸ್ನ ಪ್ರಮೇಯ ಅದು ಈ ರೀತಿಯಾಗಿ ನೀವು ಪೈತಾಗೋರಸ್ನ ಪ್ರಮೇವನ್ನು ಸಾಧಿಸಬೇಕಾಗ್ತದೆ ಇದರ ಮೇಲೆ ನಾವು ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಿದ್ವಿ ನಂತರ ಪೈತಾಗೋರಸ್ನ ವಿಲೋಮ ಪ್ರಮೇವನ್ನು ಬರ್ತದೆ ಪೈತಾಗೋರಸ್ನ ಪ್ರಮೇಯ ವಿಲೋಮ ಪ್ರಮೇ ಏನ್ ಹೇಳ್ತದೆ ಅಂದ್ರೆ ಒಂದು ತ್ರಿಭುಜದಲ್ಲಿ ವಿಕರಣದ ಮೇಲಿನ ವರ್ಗವು ತ್ರಿಭುಜದಲ್ಲಿ ವಿಕರಣದ ಮೇಲಿನ ವರ್ಗವು ಉಳಿದೆರಡು ಭಾವುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿದ್ದರೆ ಅದು ಲಂಬಕೂನ ತ್ರಿಭುಜವಾಗುತ್ತದೆ ಅಂತ ಕೊಟ್ಟಿದ್ದಾನೆ ಹಂಗಂದ್ರೆ ಇಲ್ಲಿ ಈ ದತ್ತನೆ ಏನಂದ್ರೆ ಇಲ್ಲಿ ದತ್ತನೆ ಏನಂದ್ರೆ ತ್ರಿಭುಜ ಎ ಬಿ ಸಿ ನೋಡ್ರಿ ತ್ರಿಭುಜ ಎ ಬಿ ಸಿ ನಲ್ಲಿ ದತ್ತನೆ ಏನು ವಿಕರಣದ ಮೇಲಿನ ವರ್ಗವು ಉಳಿದೆರಡು ಭಾವುಗಳ ವರ್ಗಗಳ ಮೊತ್ತಕ್ಕೆ ಏನಿದೆ ಸಮ ಇದೆ ಎ ಬಿ ಸ್ಕೋರ್ ಪ್ಲಸ್ ಬಿ ಸಿ ಸ್ಕೋರ್ ಇದು ದತ್ತ ಸಾಧನೆ ಏನು ಸಾಧನೆ ಏನು ನೋಡ್ರಿ ಅದು ಲಂಬ ಕೋಣ ತ್ರಿಭುಜವಾಗುತ್ತದೆ ಕೋಣ ಬಿ ಇಸ್ ಈಕ ಏನ್ ಅಂತ ತೋರಿಸಬೇಕು ನಾವು ನೈಂಟಿ ಡಿಗ್ರಿ ಇದೆ ಅಂತ ನಾವೇ ನೋಡ್ಕೊಳ್ಳಿ ಹೇಗೆ ಮಾಡ್ಕೊಂತೇವೆ ಅಂದ್ರೆ ಇಲ್ಲಿ ರಚನೆಯನ್ನ ಬರ್ಕೋಬೇಕಾಗುತ್ತದೆ ರಚನೆಯನ್ನು ಹೇಗೆ ಬರ್ಕೋಬೇಕಂದ್ರೆ ನಾವು ಕ್ಯೂ ಪಿ ಕ್ಯೂ ಅಂತ ತೆಗೆದುಕೊಳ್ಬೇಕು ಪಿ ಕ್ಯೂ ಈಸ್ ಈಕ್ವಲ್ ಟು ಎ ಬಿ ಮತ್ತು ಕ್ಯೂ ಆರ್ ಈಕ್ವಲ್ ಟು ಬಿ ಸಿ ನೋಡ್ರಿ ಎ ಬಿ ನೋಡ್ರಿ ಈ ಎ ಗೆ ಪಿ ಕ್ಯೂ ಇರುವಂತೆ ಮತ್ತು ಈ ಬಿಸಿಗೆ ಕ್ಯೂ ಆರ್ ಇರುವಂತೆ ಒಂದು ತ್ರಿಭುಜವನ್ನು ರಚಿಸಬೇಕು ಆ ತ್ರಿಭುಜ ಎಂತ ತ್ರಿಭುಜ ಇರಬೇಕು ಅದು ಆ ಮತ್ತೆ ಆ ತ್ರಿಭುಜದಲ್ಲಿ ಕ್ಯೂ ಈಜಿ ಕೊಟ್ಟು ಇರಬೇಕು ನೈಂಟಿ ಡಿಗ್ರಿ ಇರುವಂತೆ ನಾವೇನ್ ನೋಡಬೇಕು ಅಂದ್ರೆ ತ್ರಿಭುಜ ಪಿ ಕ್ಯೂ ಆರ್ ಎಂಬ ತ್ರಿಭುಜವನ್ನು ಏನ್ ಮಾಡಬೇಕು ತ್ರಿಭುಜ ಪಿ ಕ್ಯೂ ಆರ್ ಅನ್ನು ಏನ್ ಮಾಡಬೇಕು ರಚಿಸಬೇಕು ರಚಿಸಿ ನೋಡ್ರಿ ಒಂದು ತ್ರಿಭುಜ ಅಂದಿರಬೇಕು ಒಂದು ಕ್ಯೂ ಏನ್ ಇರ್ಬೇಕು ಅಲ್ಲಿ ನೈಂಟಿ ಡಿಗ್ರಿ ಇರಬೇಕು ಇದು ಕ್ಯೂ ಇದು ಪಿ ಇದೇನಿದು ಆರ್ ಈ ಕ್ಯೂ ಇದು ನೈಂಟಿ ಡಿಗ್ರಿ ಇರಬೇಕು ಮತ್ತೆ ಏನಿರಬೇಕು ಪಿ ಕ್ಯೂ ಇಸ್ ಈಕ್ವಲ್ ಟು ಎ ಬಿ ಈ ಪಿ ಕ್ಯೂ ಪಿ ಕ್ಯೂ ಎದಕ್ ಇಕ್ವಲ್ ಇರ್ಬೇಕು ಈ ಪಿ ಕ್ಯೂ ಅದೇ ರೀತಿ ಕ್ಯೂ ಆರ್ ಇರಬೇಕು ಎದಕ್ವಲ್ ಇರಬೇಕು ಬಿ ಸಿಲ್ ಇರ್ಬೇಕು ಕ್ಯೂ ಆರ್ವಲ್ ಟು ಏನಾಗಬೇಕು ಬಿ ಸಿ ಇರಬೇಕು ಮತ್ತೆ ಕ್ಯೂ ನೈಂಟಿ ಡಿಗ್ರಿ ಇರುವಂತೆ ಇನ್ನೊಂದು ಕೋನ ತ್ರಿಭುಜ ನೋಡ್ರಿ ಕ್ಯೂ ಈಗಾಗಲೇ ಲಂಬ ತ್ರಿಭುಜ ಇರುವಂತೆ ನಾವು ನೋಡಬೇಕು ಒಂದು ತ್ರಿಭುಜವನ್ನು ರಚಿಸಬೇಕು ಈಗ ರಚನೆ ಮಾಡಿದ್ಮೇಲೆ ನೆಕ್ಸ್ಟ್ ನಾವು ಸಾಧನೆ ಬರೋಣ ಸಾಧನೆಯಲ್ಲಿ ಈಗ ನಿಮ್ಗೆ ಈಗಾಗಲೇ ಇದು ನೈಂಟಿ ಡಿಗ್ರಿ ಅಂತ ಗೊತ್ತಿಲ್ಲ ನಿಮ್ಗೆ ಇದನ್ನ ಸಾಧಿಸಬೇಕು ನಾವು ಎ ಬಿ ಸಿ ಅಲ್ಲಿ ನೈನ್ಟಿ ಡಿಗ್ರಿ ಇದೆ ಅಂತ ಬಿ ನೈಂಟಿ ಇದೆ ಅಂತ ಸಾಧಿಸಬೇಕು ಆದ್ರೆ ನಿಮ್ಗೆ ಈಗಾಗಲೇ ಗೊತ್ತಿದೆ ಪಿ ಕ್ಯೂ ಆರ್ ಏನಿದೆ ಒಂದು ಲಂಬಕೋನ ತ್ರಿಭುಜ ಹಾಗಾದ್ರೆ ತ್ರಿಭುಜ ನಾವು ಪಿ ಕ್ಯೂ ಆರ್ ನಲ್ಲಿ ಡೈರೆಕ್ಟ್ ಆಗಿ ನಾವು ಏನ್ ಬರ್ಬೋದು ತ್ರಿಭುಜ ಪಿ ಕ್ಯೂ ಆರ್ ನಲ್ಲಿ ಪೇತಗೋರಸ್ ಕ್ರಮ ಯೂಸ್ ಮಾಡ್ಕೋಬೇಕು ಯಾಕಂದ್ರೆ ಕ್ಯೂ ಏನಿದೆ ನೈಂಟಿ ಡಿಗ್ರಿ ಇದೆ ಈಗಾಗಲೇ ಹಾಗಾದ್ರೆ ಪಿ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಕ್ಯೂ ಆರ್ ಸ್ಕ್ವೇರ್ ಅಂತ ಬರೋದು ಇಷ್ಟು ಮೇಲೆ ನಿಮಗೆ ನಾವಿದ ಏನ್ ಮತ್ತೆ ಬರೋದು ಹೇಗೆ ಬರ್ಬೇಕು ಅಂದ್ರೆ ಪಿ ಆರ್ ಸ್ಕ್ವೇರ್ ಟು ಪಿ ಕ್ಯೂ ನೋಡ್ರಿ ಪಿ ಕ್ಯೂ ಅಂದ್ರೆ ಎಷ್ಟು ರಚನೆ ಒಳಗೆ ಏನು ಗೊತ್ತಿದೆ ನಿಮ್ಗೆ ಎ ಬಿ ಅಂತ ಇದೆ ಎ ಬಿ ಸ್ಕ್ವೇರ್ ಮತ್ತೆ ರಚನೆ ಏನ್ ಗೊತ್ತಿದೆ ಕ್ಯೂ ಆರ್ ಅಂದ್ರೆ ಏನು ಬಿ ಸಿಂದ್ರೆ ಸ್ಕೋರ್ ಮಾಡಿಕೊಂಡು ಕ್ಯೂ ಆರ್ ಇದ್ದಲ್ಲಿ ಬಿ ಸಿ ಸ್ಕ್ವೇರ್ ಮಾಡ್ಕೊಂಡು ಯಾಕಂದ್ರೆ ರಚನೆ ಆ ರೀತಿ ಕೊಟ್ಟಿದ್ದೇವೆ ನಾವು ಅದಕ್ಕೆ ಇನ್ನೇನ್ ಮಾಡ್ತೀವಿ ಸಮೀಕರಣ ಒಂದು ಬರ್ಕೊಂಡ ನಂತರ ಮತ್ತೆ ದತ್ತ ಬರ್ಕೋ ದತ್ತ ಏನಿದೆ ದತ್ತ ಏನಿದೆ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಇದು ಸಮೀಕರಣ ಎರಡು ಸಮೀಕರಣ ಒಂದು ಮತ್ತು ಎರಡನ್ನ ಹೋಲಿಸಿದಾಗ ನೋಡ್ರಿ ಪಿ ಆರ್ ಸ್ಕ್ವೇರ್ ಇಸ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಎ ಸಿ ಸ್ಕೋರ್ಟ್ ಎ ಬಿ ಸ್ಕೋರ್ ಪ್ಲಸ್ ಬಿ ಸಿ ಸ್ಕೋರ್ ಆರ್ ಎಚ್ ಎಸ್ ಆರ್ ಎಚ್ ಎಸ್ ಸೇಮ್ ಇದೆ ಹಾಗಾದ್ರೆ ಎಲ್ ಎಸ್ ಎಸ್ ಏನಾಗ್ತದೆ ಸೇಮ್ ಆಗ್ತದೆ ಆದ್ರಿಂದ ನಾವು ಈ ಸಮೀಕರಣ ಒಂದು ಮತ್ತು ಎರಡನ್ನು ಹೋಲಿಸಿದಾಗ ನಾವು ಈಸಿಯಾಗಿ ಏನ್ ಮಾಡ್ಬೋದು ಪಿ ಆರ್ ಇಸ್ ಈ ಕೋಲ್ಟು ಏನಂತ ಬರಬಹುದು ಎ ಸಿ ಅಂತ ನಾವೇನ್ ಮಾಡಬಹುದು ಬರೀಬಹುದು ಒಂದು ವೇಳೆ ಪಿ ಆರ್ ಇಕೋರ್ಟ್ ಎ ಸಿ ಆಯ್ತು ನಾವು ಯಾವ ತ್ರಿಭುಜ ಒಂದು ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಪಿ ಕ್ಯೂ ಆರ್ ನಲ್ಲಿ ಏನು ಹೇಳ್ಬೋದು ಅಂದ್ರೆ ನಿಮಗೆ ಈಗಾಗಲೇ ರಚನೆಯಲ್ಲಿ ಏನ್ ಹೇಳಿದೆ ನಾವು ಎ ಬಿಇಸ್ ಈಕ್ವಲ್ ಟು ಏನ್ ಅಂತ ಹೇಳುದು ಪಿಕ್ಯೂ ಹೌದಾ ಎ ಬಿ ಈಕ್ವಲ್ ಟೇನು ಅದೇ ರೀತಿ ರಚನೆಯಲ್ಲಿ ಮತ್ತೆ ಬಿ ಸಿ ಈಕ್ವಲ್ ಟು ಏನ್ ಹೇಳಿದೆ ನಾವು ಕ್ಯೂ ಆರ್ ಅಂತ ಹೇಳಿದ್ವಿ ಮತ್ತೆ ಈಗ ಈಗ ಜಸ್ಟ್ ನಾವ್ ಮಾಡಿದ್ವಿ ಪಿ ಆರ್ ಇಸ್ ಆಲ್ಸೋ ಅಥವಾ ಎ ಸಿ ಈಕ್ವಲ್ ಟು ನಾವ್ ಏನ್ ಅಂತ ಪ್ರೂವ್ ಮಾಡಿದ್ವಿ ಈಗ ಪಿ ಆರ್ ಅಂತ ಪ್ರೂವ್ ಮಾಡಿದ್ವಿ ಹಾಗಾದ್ರೆ ಮೂರು ಭಾವಗಳು ಸಮ ಇದ್ವು ಅಂದ್ರೆ ನಾವೇನ್ ಮಾಡಬಹುದು ಬಾ 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 ಸಿದ್ಧಾಂತದಿಂದ ನಾವೇನ್ ಹೇಳ್ಬೋದು ಅಂದ್ರೆ ಎರಡು ತ್ರಿಭುಜಗಳು ಸರ್ವಸಮ ತ್ರಿಭುಜಗಳು ಎ ಬಿ ಸಿ ಸರ್ವಸಮ ಇದಕ್ಕೆ ತ್ರಿಭುಜ ಪಿ ಕ್ಯೂ ಆರ್ ಎರಡು ತ್ರಿಭುಜಗಳು ಸರ್ವಸಮ ತ್ರಿಭುಜ ಆಯ್ತು ಅಂದ್ರೆ ನಾವು ಈಸಿಯಾಗಿ ಏನ್ ಮಾಡೋದು ಅವು ಕೋನುಗಳು ಕ್ಯೂ ಸಮಸಿ ಕೊಟ್ಟು ಏನು ಕೋನ ಬಿ ಕೋನ ಕ್ಯೂ ಕೊಟ್ಟು ಕೋನ ಬಿ ಅಂದ್ರೆ ಕೋನ ಬಿ ನೈನ್ಟಿ ಡಿಗ್ರಿ ಕೋನ ಬಿ ಕೋನಾ ಕ್ಯೂ ನೈಂಟಿ ಡಿಗ್ರಿ ಇತ್ತು ಅಂದ್ರೆ ಕೋನಾ ಬಿ ಇರ್ತದೆ ನೈಂಟಿ ಡಿಗ್ರಿ ಇರ್ತದೆ ನಾವ್ ಏನ್ ಸಾಧಿಸಬೇಕಾಗಿತ್ತು ಕೋನ ಬಿ ಏನಿರ್ಬೇಕು ನೈಂಟಿ ಡಿಗ್ರಿ ಅದ್ರ ಇಲ್ಲಿ ನೋಡಿ ಮಾಡಿ ಏನ್ ಮಾಡಿದ್ವಿ ಕೋನ ಬಿ ಏನ್ ಮಾಡಿದಲ್ಲಿ ನೈನ್ಟಿ ಡಿಗ್ರಿ ಮಾಡಿದ್ವಿ ಆದ್ದರಿಂದ ಫೈನಲ್ ಆಗಿ ಏನ್ ಸಾಧಿಸಿದೆ ಅಂತ ನೀವೇನ್ ಮಾಡಬೇಕು ಬರಿಬೇಕಾಗ್ತದೆ